ಇಷ್ಟು ಭೂ ಅಕ್ರಮಗಳ ಬಗ್ಗೆ ಭೂರಹಿತರಿಗೆ ಸಿಗಬೇಕು. ಈಗ ಧರ್ಮಸ್ಥಳದಲ್ಲಿ ಇರುವಷ್ಟು ದಲಿತರ ನಿಕೃಷ್ಟ ಸ್ಥಿತಿ ಬೇರೆ ಯಾವ ತಾಲೂಕಿನಲ್ಲಿಯೂ ಇರಲಿಕ್ಕಿಲ್ಲ. ಧಾರ್ಮಿಕ ಮುಖಂಡರು ಇರಬಹುದು, ಮಠಾಧಿಪತಿಗಳು ಇರಬಹುದು, ಅಥವಾ ದೊಡ್ಡ ದೊಡ್ಡ ಮಿನಿಸ್ಟರ್ಗಳು ಇರ್ಬೋದು, ಇವರೆಲ್ಲರೂ ಸರ್ಕಾರಿ ಜಾಗಗಳನ್ನು ಭೂ ಕಬಳಿಕೆ ಮಾಡಿದ್ದಾರೆ. ಇಲ್ಲಿ ನಮ್ಮಲ್ಲಿ ಈಗ ನಾಗರಿಕ ಸೇವಾ ಟ್ರಸ್ಟ್ನಲ್ಲಿ ಅದರದ ಬಹಳಷ್ಟು ದಾಖಲೆ ಸಹಿತ ಕೊಟ್ಟಿದೆ. ನಾಗರಿಕ ಸೇವಾ ಟ್ರಸ್ಟ್ ದಲಿತರ ಬಗ್ಗೆ ಒಂದು ಅಧ್ಯಯನವನ್ನು ಮಾಡಿತ್ತು. ಎಷ್ಟು ಜನರಿಗೆ ಭೂಮಿ ಇಲ್ಲ, ಮನೆ ಇಲ್ಲ, ವಿದ್ಯಾಭ್ಯಾಸದ ಮಟ್ಟ ಏನುಂಟು, ನೀರಿನ ವ್ಯವಸ್ಥೆ, ಎಲ್ಲ ಪ್ರಾಥಮಿಕ ಒಂದು ಮನುಷ್ಯನ ಜೀವನಕ್ಕೆ ಏನೆಲ್ಲ ಬೇಕು ಆ ಎಲ್ಲ ಸೌಕರ್ಯಗಳಿಂದ ಇವರು ಎಷ್ಟು ವಂಚಿತರಾಗಿದ್ದಾರೆ ಅಂತ ಹೇಳಿದ್ರು ಅಂಕಿ ಅಂಶದವರೆಗೆ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದೆ. ಕ್ಷುಲ್ಲಕ ವಿಚಾರಗಳ ಬಗ್ಗೆನೇ ಮಾತುಕತೆಗಳು ನಡೆಯುತ್ತದೆ ಹೊರತು ಆ ಅತ್ಯಾಚಾರದ ಬಗ್ಗೆ ಖಂಡಿಸಿ ಆಕೆಗೆ ನ್ಯಾಯ ಕೊಡಿಸ್ಬೇಕು, ನಮಗೂ ಆ ಜವಾಬ್ದಾರಿ ಇದೆ ಅಂತ ವಿಚಾರವನ್ನು ಇವತ್ತು ಬಹಳ ಬೇಸರದಲ್ಲಿ ಹೇಳಬೇಕು. ಪ್ರಜಾಪ್ರಭುತ್ವದ ನಾಲ್ಕನೇ ಕಂಬ ಅಂತ ಹೇಳುವಂಥ ಮಾಧ್ಯಮಗಳು ಇವತ್ತು ಅದನ್ನು TRPಗೋಸ್ಕರ ಬಳಕೆ ಮಾಡ್ತಾ ಇರೋದು ಮಾತ್ರ ದುರಂತ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ವೀಕ್ಷಕರೇ, ನಾಗರಿಕ ಸೇವಾ ಟ್ರಸ್ಟ್ನ ಉಪಾಧ್ಯಕ್ಷರು ಹಾಗೂ ಕರಾವಳಿ ಮಹಿಳಾ ಜಾಗೃತ ವೇದಿಕೆಯ ಉಪಾಧ್ಯಕ್ಷೆ ಸಾಮಾಜಿಕ ಕಾರ್ಯಕರ್ತೆಯಾದಂತಹ ವಿದ್ಯಾನಾಯಕರವರು ನಮ್ಮ ಜೊತೆಗಿದ್ದಾರೆ, ಅವರಿಗೆ ಸ್ವಾಗತ. ಮೇಡಮ್, ಇಂದಿನ ಈ ಸೌಜನ್ಯ ಪರ ಹೋರಾಟ ಆಗಿರ್ಬೋದು ಅಥವಾ ಈ ಧರ್ಮಸ್ಥಳ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಕೆಲವೊಂದು ಭೂ ಕಬಳಿಕೆ ಆಗಿರ್ಬೋದು, ಇನ್ಯಾವುದೇ ರೀತಿಯ ಬಡ್ಡಿ ದಂಧೆಗಳಂತಹ ಅವ್ಯವಹಾರಗಳಾಗಿರ್ಬೋದು, ಇವುಗಳ ಬಗ್ಗೆ ಇಂದಿನ ವಿದ್ಯಮಾನಗಳೇನಿರ್ಬೋದು ಅನ್ನುವಂಥದ್ದನ್ನು ತಾವು ವಿವರಿಸಿಕೊಡಬೇಕಾಗಿ ನಮ್ಮ ಜನತೆಗೆ ಅಂತ ನಾವು ವಿನಂತಿಸ್ತೇವೆ. ಪ್ರಸ್ತುತ ವಿದ್ಯಮಾನಗಳನ್ನು ಗಮನಿಸುವಾಗ ಒಬ್ಬ ಸಾಮಾಜಿಕ ಕಾರ್ಯಕರ್ತೆಯಾಗಿ ನನಗೆ ಅನಿಸುವಂಥದ್ದು, ನಮ್ಮ ಸಮಾಜದಲ್ಲಿ ಸಂವೇದನಾಶೀಲತೆಯನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಎನ್ನುವ ಪ್ರಶ್ನೆ. ನಮ್ಮ ಧಾರ್ಮಿಕ ಸಂಸ್ಥೆಗಳು ಇರಬಹುದು, ಧಾರ್ಮಿಕ ಮುಖಂಡರುಗಳು ಇರಬಹುದು, ರಾಜಕೀಯ ಮುಖಂಡರುಗಳು ಇರಬಹುದು, ನ್ಯಾಯಾಂಗ ಕಾರ್ಯಾಂಗ ಅಥವಾ ನಮ್ಮ ಒಟ್ಟು ವ್ಯವಸ್ಥೆಯನ್ನು ನಾವು ಗಮನಿಸಿದಾಗ ಅನಿಸುವಂಥದ್ದು ಏನಂದರೆ, ನಮ್ಮಲ್ಲಿ ಸಂವೇದನಾಶೀಲತೆಯನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಒಂದು ಹೆಣ್ಣು ಮಗಳ ಮೇಲೆ ಒಂದು ಅತ್ಯಾಚಾರ ನಡೆದಿದೆ ಅಂತ ಹೇಳಿ ಆದರೆ ಅತ್ಯಾಚಾರ ನಡೆದಿರುವಂಥ ಬಗ್ಗೆ ಖೇದಗಳು ಹೇಗೆ ವ್ಯಕ್ತ ಆಗ್ತದೆ ಅಂದರೆ ಆ ಮಹಿಳೆಯ ಜಾತಿ, ಆ ಮಹಿಳೆಯ ಧರ್ಮ, ಆ ಮಹಿಳೆಯ ಬಟ್ಟೆ, ಆಕೆಯ ಬಟ್ಟೆ ಬರೆಗಳ ಬಗ್ಗೆ ಇರಬಹುದು, ಅವಳು ಆ ಹೊತ್ತಿನಲ್ಲಿ ಯಾಕೆ ಹೋಗಬೇಕಿತ್ತು, ಇಂಥ ಪ್ರಶ್ನೆಗಳು ಕ್ಷುಲ್ಲಕ ವಿಚಾರಗಳ ಬಗ್ಗೆನೇ ಮಾತುಕತೆಗಳು ನಡೆಯುತ್ತದೆ ಹೊರತು ಆ ಅತ್ಯಾಚಾರದ ಬಗ್ಗೆ ಖಂಡಿಸಿ ಆಕೆಗೆ ನ್ಯಾಯ ಕೊಡಿಸ್ಬೇಕು, ನಮಗೂ ಆ ಜವಾಬ್ದಾರಿ ಇದೆ ಅಂತ ವಿಚಾರವನ್ನು ಇವತ್ತು ಬಹಳ ಬೇಸರದಲ್ಲಿ ಹೇಳಬೇಕು. ಪ್ರಜಾಪ್ರಭುತ್ವದ ನಾಲ್ಕನೇ ಕಂಬ ಅಂತ ಹೇಳುವಂಥ ಮಾಧ್ಯಮಗಳು ಇವತ್ತು ಅದನ್ನು TRPಗೋಸ್ಕರ ಬಳಕೆ ಮಾಡ್ತಾ ಇರೋದು ಮಾತ್ರ ದುರಂತ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದರೆ, ಮಾಧ್ಯಮಗಳು ಯಾವ ವಿಚಾರಗಳನ್ನು ಮಾತನಾಡಬೇಕು, ಸಂವೇದನಾಶೀಲತೆಯನ್ನು ಹೆಚ್ಚಿಸಬೇಕು, ಪಾಸಿಟಿವ್ ಆಗಿ ಮಾತನಾಡುವಂಥ ವಿಚಾರಗಳ ಬಗ್ಗೆ ಹೇಳೋದಿಲ್ಲ. ಆ ಹೆಣ್ಣು ಮಗಳ ಅತ್ಯಾಚಾರ ಆದ ಬಗ್ಗೆ, ಆ ಮನೆಯವರ ಅಳು, ಆ ಮನೆಯವರ ದುಃಖ, ಇದನ್ನು ತೋರಿಸಿ ತೋರಿಸಿ ಆ ಹೆಣ್ಣಿನ ಮೇಲೆ, ಆ ಕುಟುಂಬದ ಮೇಲೆ ಅತ್ಯಾಚಾರವನ್ನು ಮಾಡ್ತಾ ಇದ್ದಾರೆ ಹೊರತು ನ್ಯಾಯಾಂಗವನ್ನು ಅಥವಾ ರಾಜಕೀಯ ವ್ಯವಸ್ಥೆಯನ್ನು ಪ್ರಶ್ನಿಸುವಂಥದ್ದನ್ನು ಮಾಡ್ತಾ ಇಲ್ಲದಿರೋದು. ಇವತ್ತು ಸೌಜನ್ಯ ಹೋರಾಟ ಇರಬಹುದು, 12 ವರ್ಷ ಆದರೂ ಸಹ ಅದಕ್ಕೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದರೆ ನಮಗೆ ನಾಚಿಕೆ ಅನ್ನಿಸೋದಿಲ್ವಾ? ನಾವು ಓಟಿಗೋಸ್ಕರ, ರಾಜಕಾರಣಕ್ಕೋಸ್ಕರ ಒಂದು ಹೆಣ್ಣು ಮಗಳ ಅತ್ಯಾಚಾರವನ್ನು ಬಳಕೆ ಮಾಡಿಕೊಳ್ಬೇಕಾ? ಇತ್ತೀಚೆಗೆ ಎಲ್ಲ ಪಕ್ಷದ ಕಡೆಯಿಂದಲೂ ಸಹ ಹೋರಾಟ ನಡೆಯಿತು, ಏನಾಯಿತು? ಜನರನ್ನು ಸೇರಿಸಿದ್ರು, ಮುಗ್ದೋಯ್ತು. ಸ್ಟೆಪ್ಸ್ ಏನಾಯಿತು? ಪತ್ರಿಕೆಯಾಗಿ, ಒಂದು ಪತ್ರಿಕೋದ್ಯಮದವರು ಪತ್ರಕರ್ತರಾಗಿ ಅದನ್ನು ಪ್ರಶ್ನಿಸಿದ್ದಾರಾ? ಇದು ನನಗೆ ಕಾಡುತ್ತಿರುವಂಥ ಒಂದು ವಿಷಯ. ಇವತ್ತು ನಾವು ಪತ್ರಿಕೆಯನ್ನು ಓದಿ ನೋಡಿದರೆ ಜಾಹೀರಾತುಗಳು, ಅತ್ಯಾಚಾರಗಳು, ಆಮೇಲೆ ಅಲ್ಲಿ ವಿಷ ಸೇವಿಸಿಕೊಂಡ್ರು, ಇದೊಂದು ದೇಶದ ಅಭಿವೃದ್ಧಿಯ ಬಗ್ಗೆ ಇಷ್ಟು ಪೇಜ್ಗಟ್ಟಲೆ ಅದರ ಆ್ಯಡ್ಗಳು ಕಾಣಲಿಕ್ಕೆ ಸಿಗ್ತದೆ. ಟಿ ವಿಯನ್ನು ಆನ್ ಮಾಡಿದರೆ ಹೇಳಿದ್ದನ್ನೇ ಹೇಳೋದು, ಹೇಳುವುದನ್ನೇ ಹೇಳೋದು, ಅಥವಾ
ವಾಯ್ಸ್ ಮಾಡ್ಯುಲೇಷನ್ ಅಂತ ಹೇಳಿಕೊಳ್ಳೋ ರೀತಿಯಲ್ಲಿ ಕಿರುಚುವಂಥದ್ದನ್ನು ನೋಡಬೇಕಾದ್ರೆ ಯಾವುದು ಸತ್ಯ ಯಾವುದು ಸುಳ್ಳು ಎಷ್ಟು ಅದರಲ್ಲಿ ಸ್ಟ್ಯಾಟಿಸ್ಟಿಕಲ್ ಎರರ್ಸ್ ಈ ರೀತಿಯಲ್ಲಿ ಒಂದೊಂದು ಪಕ್ಷಕ್ಕೆ ಅಂಟಿಕೊಂಡು ಮಾಹಿತಿಗಳನ್ನು ಹೇಳುವಂಥದ್ದು ಅಥವಾ ಒಂದು ಮಾಹಿತಿಯನ್ನು ಇದು ಮಾಡುವಂಥದ್ದು ಎಕ್ಸಾಗ್ರೇಟ್ ಮಾಡಿ ಹೇಳುವಂಥದ್ದು ಇದೆಲ್ಲವ ಒಂದು ಸ್ವಸ್ಥ ಸಮಾಜಕ್ಕೆ ಮಾದರಿಯಾಗಬಲ್ಲದ ಒಂದು ಸ್ವಸ್ಥ ಸಮಾಜ ಅಂದರೆ ಹೇಗಿರಬೇಕು ಅಂತ ಹೇಳೋದಕ್ಕೆ ಒಂದು ಮಾರ್ಗದರ್ಶನ ಕೊಡುವ ಸ್ಥಾನದಲ್ಲಿ ಇವತ್ತು ನಮ್ಮ ಧಾರ್ಮಿಕ ನೇತಾರರು ಮಠಾಧಿಪತಿಗಳು ಇದ್ದಾರಾ? ಕಲಿಯುಗದಲ್ಲಿ ಒಂದು ಮಾತಿದೆ, ಕಲಿಯುಗದಲ್ಲಿ ಧರ್ಮ ಹೇಗೆ ಯಾರಿಂದ ಹಾಳಾಗ್ತದೆ ಅಂತ ಹೇಳಿದರೆ ಆಧ್ಯಾತ್ಮಿಕ ತಜ್ಞರು ಗುರುಗಳು ಇರ್ಬೋದು, ಪೀಠಾಧಿಪತಿಗಳು ಇರ್ಬೋದು, ಅರ್ಚಕರು ಇರ್ಬೋದು, ಇಂಥ ವರ್ಗಗಳಿಂದಲೇ ಕಲಿಯುಗದಲ್ಲಿ ಧರ್ಮದ ನಾಶ ಅಂತ ಹೇಳ್ತಾರೆ ಹಿರಿಯರು, ಹೇಳ್ತಿದ್ರು ಹಿರಿಯರು. ಹೌದೇನೋ ಅಂತ ಅನ್ನಿಸ್ತಾ ಇದೆ. ಇವತ್ತು ಧರ್ಮವನ್ನು ಉದ್ಯಮ ಮಾಡಿಕೊಂಡಿರುವಂಥದ್ದು ನಾವು ಎಲ್ಲ ಕಡೆಯಲ್ಲಿ ನೋಡ್ತೇವೆ. ಎಷ್ಟೊಂದು ಸ್ವಾಮಿಗಳು ಕಾಮಿಗಳಾಗಿ ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ದನ್ನು ನಾವು ಗಮನಿಸುವಾಗ ಏನೂ ಅನ್ನಿಸೋದಿಲ್ವಾ? ನ್ಯಾಯ ಕೊಡಬೇಕು ಅಂತ ಹೇಳಿ ಆದರೆ ಆ ಮಹಿಳೆಯ ಸ್ಥಾನದಲ್ಲಿ ನಿಂತು ಯೋಚಿಸಿದಾಗ ಮಾತ್ರ ಆವಾಗ ಆ ನ್ಯಾಯ ಕೊಡಲಿಕ್ಕೆ, ಹೆಣ್ಣು ಮಗಳಿಗೆ ನ್ಯಾಯ ಕೊಡಲಿಕ್ಕೆ ಆಗ್ತದೆ. ಇವತ್ತು ಹೇಳ್ತಾರೆ ಕಾನೂನಿನಲ್ಲಿ ಎಲ್ಲರೂ ಸಮಾನರು, ಕಾನೂನಿನಲ್ಲಿ ಕಣ್ಣಿಗೆ ಕಪ್ಪು ಬಟ್ಟೆಯನ್ನು ದೇವತೆ ಕಾನೂನಿನ ದೇವತೆ ಕಣ್ಣಿಗೆ ಪಟ್ಟೆಯನ್ನು ಕಟ್ಟಿದಾಳೆ ಅಂತ. ಆದರೆ ನಾವು ಇವತ್ತು ನೋಡ್ತೇವೆ ಜಜ್ಮೆಂಟ್ಸ್ಗಳನ್ನು ನಾವು ನೋಡ್ತೇವೆ ಯಾವ ರೀತಿಯಲ್ಲಿ ಇದೆ ಅಂತ. ಹಾಗಿರುವಾಗ ನಾವು ನೋಡಬೇಕು ನನ್ನ ಮಗಳಿಗೂ ಅದೇ ರೀತಿ ಆಗ್ತಿದ್ದಲ್ಲಿ, ನನ್ನ ತಾಯಿಗೂ ಇದೇ ನೋವು ಆಗ್ತಿದ್ದಲ್ಲಿ ಅಂತ ಹೇಳುವಂಥ ಆ ಸೆನ್ಸೇಷನ್ ನಮಗೆ ಇವತ್ತು ಒಂದು ಸಾರಿ ಕೇಳ್ತೇವೆ ಮರುದಿನಕ್ಕೆ ಮರೆತು ಹೋಗ್ತದೆ, ನಮಗೆ ಕಾಡುವುದಿಲ್ಲ. ಸೊ ಇವತ್ತು ನಾವು ಎಷ್ಟು ಒಂದು ಮೆಟೀರಿಯಲಿಸ್ಟಿಕ್ ಆಗ್ತಾ ಇದ್ದೇವೆ ಅಂತ ಹೇಳುವಂಥದ್ದು. ಮನುಷ್ಯನಿಗೆ ಹಣ ಬೇಕು, ನಮ್ಮಲ್ಲಿ ಒಂದು ಗಾದೆ ಇದೆ ಸ್ನಾನ ಮಾಡಿದವನಿಗೆ ಕೊಳೆ ಜಾಸ್ತಿ ಅಂತ. ಒಬ್ಬ ವ್ಯಕ್ತಿಗೆ ಏನು ಬೇಕು? ಎರಡು ಹೊತ್ತು ಮೂರು ಹೊತ್ತು ಊಟ ಮಾಡ್ಲಿಕ್ಕೆ ಆಗತ್ತಾ ಒಂದು 50 ವರ್ಷ ಆದ ನಂತರ? ಸರಿ, ಒಬ್ಬರಿಗೆ ಮನೆ ಬೇಕು, ಸೂರು ಬೇಕು, ಓಡಾಟಕ್ಕೆ ಒಂದು ಗಾಡಿ ಬೇಕು, ತಿರುಗಾಡಬೇಕು, ಆಸೆಗಳು ಇರ್ತದೆ. ಆದರೆ ನಮ್ಮ ಆಸೆಗಳನ್ನು ನಾವು ಪೂರೈಸಿಕೊಳ್ಳಿಕ್ಕಾಗ್ತದೆ, ಆದರೆ ದುರಾಸೆಗಳನ್ನು ಖಂಡಿತವಾಗಲೂ ಸಾಧ್ಯ ಇಲ್ಲ ಅಲ್ಲ. ಇವತ್ತು ದುರಾಸೆ ಇದೆ ನಮಗೆ, ಎಷ್ಟು ಕೊಟ್ಟರು ಬೇಡ ಅಂತ ಹೇಳುವಂಥ ಪರಿಸ್ಥಿತಿ ಇಲ್ಲದೆ ಇನ್ನೊಬ್ಬರನ್ನ ದೋಚುವಂಥದ್ದನ್ನು ಇವತ್ತು ಧರ್ಮಾಧಿಕಾರಿಗಳು ಅಥವಾ ಪೀಠಾಧಿಪತಿಗಳು ಮಾಡ್ತಾ ಇರುವಂಥದ್ದು ಯಾಕೆ? ಇವರ ಕೆಲಸ ಏನು? ಪೀಠಾಧಿಪತಿಗಳಿದ್ದು ಧರ್ಮಾಧಿಕಾರಿಗಳಿದ್ದು ಧರ್ಮ ಬೋಧನೆ, ಅನ್ಯಾಯವನ್ನ ವಿರೋಧಿಸುವಂಥದ್ದು. ಇತ್ತೀಚಿನ ದಿವಸದಲ್ಲಿ ನಮ್ಮ ಮುರುಘಶ್ರೀ ಮಠದ ಸ್ವಾಮಿಗಳು ಮಾಡಿದಂತಹ ಕೆಲಸ, ಅದಕ್ಕಾಗಿ ಒಡನಾಡಿ ಸಂಸ್ಥೆ ತನ್ನ ಒಂದು ಹೋರಾಟವನ್ನು ಬಹಳ ಒಂದು ರೀತಿಯಲ್ಲಿ ನಡೆಸಿ ತುಂಬಾ ಒಂದು ಕಷ್ಟದಲ್ಲಿ ಜಯ ಗಳಿಸಿತ್ತು. ಇವತ್ತು ಅದೇ ಸನ್ಯಾಸಿಗಳು ಹೊರಭಾಗದಲ್ಲಿದ್ದಾರೆ. ಬಹಳಷ್ಟು ಮಠಾಧಿಪತಿಗಳು ಆ ರೀತಿಯಲ್ಲಿ ಆಗಿದೆ. ಹಿಂದೆ ರಾಮ ಇದರ ಬಗ್ಗೆ ಒಂದು ಸ್ವಾಮಿಗೆ ಮೇಲೆ ಆರೋಪಗಳು ಬಂದಿತ್ತು. ಬಾಬಾ ಬಾಪು ಆಸಾರಾಮ್ ಬಾಪು, ರಾಮ್ ರಹೀಮ್ ಇನ್ನೊಬ್ರು, ಬಹಳಷ್ಟು ದೊಡ್ಡ ದೊಡ್ಡ ಎಂಪೈರ್ಗಳನ್ನು ಮಾಡಿದವರು ಸಹ ಇವತ್ತು ಜೈಲಿನಲ್ಲಿ ಕೆಲವರು ಕುಳಿತಾ ಇರುವುದನ್ನು ನಾವು ನೋಡಿದ್ದೇವೆ. ಆವಾಗ ಒಂದು ಸ್ವಲ್ಪ ಆಶಾಭಾವನೆ ಬರ್ತದೆ, ನಮ್ಮ ಕಾನೂನಿನಲ್ಲಿಯೂ ಕಸು ಇದೆ ಅಂತ. ಇನ್ನೊಂದು ಕಡೆಯಲ್ಲಿ ಬರ್ತದೆ, ನಮ್ಮ ಮಠಾಧಿಪತಿಗಳು ಅಂಡರ್ ಗ್ರೌಂಡ್ ಅಲ್ಲಿ ಇದ್ದವರು ಧಾರ್ಮಿಕ ಕ್ಷೇತ್ರಕ್ಕೆ ಅನುದಾನವನ್ನು ಕೊಟ್ಟರು, ರಥ ಕೊಟ್ಟರು, ಹಾದು ಕೊಟ್ಟರು, ಇತ್ತಕೊಂಡ್ರೆ ಅವರನ್ನು ಹಾರ ಹಾಕಿ ಹಾಕಿ ಸನ್ಮಾನ ಮಾಡಿಸಿ ಆ ದೇಣಿಗೆಯನ್ನು ತೆಕ್ಕೊಳ್ತಾರೆ ಅಂತ ಹೇಳಿದರೆ ಕೊನೆಗೆ ಬೆಳ್ಳಿ ಚೊಂಬನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗಾದರೆ ನೈತಿಕತೆ ಎಲ್ಲಿ ಇದೆ? ನೀವು ಸಮಾಜಕ್ಕೆ ನೈತಿಕತೆಯನ್ನು ಹೇಳುವವರು ಅಂಥವರ ವ್ಯಕ್ತಿಗಳನ್ನೇ ವೇದಿಕೆಯಲ್ಲಿ, ಒಂದೇ ವೇದಿಕೆಯಲ್ಲಿ ನೀವು ಕೂತ್ಕೊಂಡು ಅವರನ್ನು ಹೊಗಳ್ತೀರಿ, ಅವರಿಗೆ ಹಾರಾರ್ಪಣೆ ಮಾಡ್ತೀರಿ, ಗೌರವಾರ್ಪಣೆ ಮಾಡ್ತೀರಿ, ನಿಮ್ಮ ಶಾಲೆಗೆ ಅವರು ದೇಣಿಗೆ ಕೊಟ್ಟರು, ನಿಮ್ಮ ದೇವಸ್ಥಾನಕ್ಕೆ ದೇಣಿಗೆ ಕೊಟ್ಟರು ಅಂತ ಹೇಳಿದ ಕೂಡಲೇ ಅವರನ್ನು ಕಾಲಿಗೆ ಅಡ್ಡ ಬೀಳ್ತೀರಿ ಅಂತ ಹೇಳಿದರೆ ಎಲ್ಲಿ ಹೋಯ್ತು? ಯಾರಿಗೆ ನೈತಿಕತೆ ಹೇಳೋದು? ಸಮಾಜಕ್ಕೆ ನನಗೆಲ್ಲ ಆಚರಣೆಗೆ ಅಂತ ಹೇಳ್ತೀರಾ ಅಂತ ಹೇಳಿ ಆದರೆ ಎಲ್ಲಿ ಇದೆ ಸಮಾಜದ? ಸಮಾಜಕ್ಕೆ ಒಂದು ಪ್ರೇರೇಪಣೆ ಕೊಡುವ ಸ್ಥಾನದಲ್ಲಿ ನೀವು ಇದ್ದೀರ ಅಂತ ಹೇಳಿದನ್ನು ಒಪ್ಪಿಕೊಳ್ಳಿಕ್ಕೆ ನನಗೆ ಕಷ್ಟ ಆಗ್ತದೆ, ನನಗೆ ನೋವಾಗ್ತದೆ. ನನಗೆ ಗಮನಕ್ಕೆ ಇದ್ದಲ್ಲಿ ಒಂದು ದೇವಸ್ಥಾನದಲ್ಲಿ ಯಾರೋ ಒಬ್ಬ
ಅತ್ಯಾಚಾರಿ ಮಾಡಿದವನು ಅಥವಾ ಇದು ಮಾಡಿದವರು ಅಂಥವ್ರು ಅನ್ನದಾನ ಮಾಡ್ತಾ ಇದ್ದಾರಂತಂದ್ರೆ ನನಗೆ ದೇವಸ್ಥಾನ ಆ ದಿನ ಬಂದು ನಾನು ಊಟ ಮಾಡಿದ್ರೆ ಆ ಹಣದ ಆ ಪಾಪದಲ್ಲಿ ನನಗೂ ಒಂದು ಪಾಲು ಸಿಗ್ತದೆ ಅಂತ ನಂಬಿಕೆ ನನಗಿದೆ. ನಾನು ಹೋಗುವುದಿಲ್ಲ. ನಾನು ಮಹಿಳಾ ದೌರ್ಜನ್ಯ ತಡೆಗೆ ಸಂಬಂಧಪಟ್ಟಿಗೆ ನಮ್ಮ ಸಂಸ್ಥೆಯಿಂದ ನೊಂದ ಹೆಣ್ಣು ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡುವ ಸಂದರ್ಭದಲ್ಲಿ ತುಂಬ ಜನ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಕೆಲವರದ್ದು ತಪ್ಪುಗಳು ಆದಾಗ ಅದನ್ನು ಇದು ಮಾಡಿದಾಗ ಅಂಥವರದ್ದು ದೇಣಿಗೆ ದೇವಸ್ಥಾನದಲ್ಲಿ ಇದಕ್ಕೆ ಇದೆ ಅಂತ ಹೇಳಿದ್ರೆ ಆ ದಿನ ನಾನು ಊಟಕ್ಕೆ ಹೋಗ್ತಿರಲಿಲ್ಲ. ನಾನು ದೇವಸ್ಥಾನದಲ್ಲಿ ಊಟಕ್ಕೆ ಹೋಗುವುದಿಲ್ಲ. ದೇವಸ್ಥಾನ ಸಾರ್ವಜನಿಕ ದೇವಸ್ಥಾನ ಅಂತ ಹೇಳಿದರೆ ಅಲ್ಲಿ ಬ್ರಾಹ್ಮಣರಿಗೆ ಪ್ರತ್ಯೇಕ ವ್ಯವಸ್ಥೆ ಇದೆ, ಇಲ್ಲಿ ಹೀಗಿದೆ ಅಂತ ಹೇಳಿದರೆ ಅಲ್ಲಿಯೂ ನಾನು ಊಟ ಮಾಡುವುದಿಲ್ಲ. ಯಾಕೆ ಅಂತ ಹೇಳಿದರೆ ನಾವು ಹಿಂದೂ ಒಂದು ಅಂತೇಳಿ ಇಷ್ಟು ವರ್ಷದಿಂದ ವಿಶ್ವ ಹಿಂದೂ ಪರಿಷತ್ RSS ನಾನು ಸಹ ಅದರಲ್ಲಿ ಹಿಂದೆ ಕೆಲಸ ಮಾಡಿದವಳು. ಹಾಗೆ ಹೇಳುವಂಥದ್ದು 75 ವರ್ಷಗಳಾಯಿತು, 100 ವರ್ಷದ ಹತ್ತಿರ RSS ಹುಟ್ಟಿಕೊಂಡು ಆಯಿತು ಅಂತ ಹೇಳಬೇಕಾದ್ರೆ ಇನ್ನೂ ಸಹ ಸಮಾಜದಲ್ಲಿ ಆ ಹಿಂದೂ ಒಂದು ಅಂತ ಹೇಳುವಂಥದ್ದು ಸ್ಲೋಗನ್ ಆಗಿ ಉಳಿದಿದೆ ಅಂತ ಹೇಳಿ ಆದರೆ ತಾರತಮ್ಯಗಳು ಇದೆ ಅಂತ ಹೇಳಿದ್ರೆ ಇವತ್ತು BJP ಸರ್ಕಾರ ಹಿಂದುತ್ವದ ಇದರಲ್ಲೇ ಬಂದ ಸರ್ಕಾರಗಳು ನಡೆಸುತ್ತಿರುವಂಥಲ್ಲಿ ದಲಿತರ ಮಕ್ಕಳಿಗೆ ನೀರು ಕುಡಿದದಕ್ಕೆ ಹೊಡಿತಾರೆ, ಹೆಣ್ಣು ಮಕ್ಕಳಿಗೆ ನೀರು ಮುಟ್ಟಿದ್ದಕ್ಕೆ ಅತ್ಯಾಚಾರ ಮಾಡ್ತಾರೆ ಅಂತ ಹೇಳಿ ಆದರೆ ಎಲ್ಲಿಗೆ ಬಂತು? ಇದು ಭಾರತೀಯ ಸಂಸ್ಕೃತಿ ಅಂತ ನಾನು ಕೇಳಿದೆ. ಹಾ, ಎತ್ರ ನಾರಿ ಅಂತ ಪೂಜ್ಯತೆ ರಮಂತೆ ಅಂತೆಲ್ಲ ಏನೇನೋ ಶ್ಲೋಕ ಶ್ಲೋಕಗಳನ್ನು ಹೇಳ್ತೇವೆ, ಮಾತೃ ದೇವೋ ಭವ ಅಂತ ಹೇಳ್ತೇವೆ, ಮತ್ತೆ ಮೆಟ್ಟಿನಿಂದ ಹೊಡಿತಾರೆ ಅಂತ ಹೇಳ್ತೇನೆ ನಾನು. ಯಾಕೆಂದ್ರೆ ಒಬ್ಬ ತಾಯಿಗೆ ಎಷ್ಟು ಜನ ಮಕ್ಕಳು ಮನೆಯಿಂದ ಹೊರಗೆ ಹಾಕ್ಲಿಲ್ಲ? ಯಾಕೆ ನಮ್ಮಲ್ಲಿ ಈಗ ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ಹೆಚ್ಚಾಗ್ತದೆ ಭಾರತದಲ್ಲಿ? ಯಾಕೆ ಆಗ್ತದೆ? ವಿದೇಶಿ ಸಂಸ್ಕೃತಿಯನ್ನು ನಾವು ಬಹಳಷ್ಟು ದೂರ್ತೇವೆ. ಆದರೆ ತಂದೆ ತಾಯಿಗಳು ಮಕ್ಕಳನ್ನು ನೋಡಬೇಕಾದ್ರೆ ಟೈಮಿಂಗ್ಸನ್ನು ಹೇಳ್ತಾರೆ ಅಂತ. ಬಟ್ ಆ ಟೈಮಿಂಗ್ಸನ್ನು ಇಟ್ಟರೆ ಸಹ ಆ ಟೈಮನ್ನು ಪೂರ್ತಿಯಾಗಿ ತನ್ನ ತಂದೆ ತಾಯಿಗಳಿಗೆ ಕೊಡ್ತಾರೆ. ನಾವು ನಮ್ಮ ತೀರ್ಥಕ್ಷೇತ್ರದಲ್ಲಿ ತಂದೆ ತಾಯಿಗಳನ್ನು ವೀಲ್ ಚೇರಲ್ಲಿ ತಗೊಂಡು ಹೋದನ್ನು ನೋಡಿದ್ದೇವಾ? ಖಂಡಿತವಾಗಲಿಲ್ಲ. ಅನ್ನ ಹಾಕಬಹುದು, ಅದರಷ್ಟಿಗೆ ಎಷ್ಟಿಗೆ ಎಷ್ಟು ಹಂಗಿಸಿ ಮಾತನಾಡ್ತಾರೆ, ಎಷ್ಟು ಗೌರವ ಕೊಡ್ತಾರೆ. ಇದು ಸಂಸ್ಕೃತಿಯನ್ನು ನಾವು ಕಲಿಸುವುದಿಲ್ಲ. ಇವತ್ತು ಮಕ್ಕಳಿಗೆ ನನ್ನ ಮಗ ಡಾಕ್ಟರ್ ಆಗಬೇಕು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮನುಷ್ಯ ಅಂದ್ರೆ ಎರಡೇ, ಡಾಕ್ಟರ್ ಮತ್ತು ಇಂಜಿನಿಯರ್ ಅಂತ ಹೇಳುವ ರೀತಿಯಲ್ಲಿ ವಿದ್ಯಾಭ್ಯಾಸಗಳು. ಹೆಣ್ಣು ಮಗಳು ಮದುವೆ ಆಗುವಾಗ ನಿನ್ನ ಮದುವೆ ಆಗುವಂತ ಹುಡುಗಿ ಏನ್ ಮಾಡ್ತಾನೆ ಕೇಳಿದ್ರೆ ಎಲ್ಲರ ಬಾಯಲ್ಲಿ ಕೂಡ ಇಂಜಿನಿಯರ್ ಮತ್ತೆ ಡಾಕ್ಟರ್. ಸಿಟಿಯಲ್ಲಿ ಇರಬೇಕು, ಹಳೆ ಫರ್ನಿಚರ್ ಉಂಟಾ ಅಂತ ಕೇಳುವ ಅಲ್ಲಿಗೆ ಬಂದಿದೆ ಅಂದ್ರೆ ನಮ್ಮ ಸಂಸ್ಕೃತಿ ಎಲ್ಲಿಗೆ ಹೋಗ್ತಾ ಇದೆ? ನಾವು ವಯಸ್ಸಾಗುವುದಿಲ್ವಾ? ನಮಗೂ ವಯಸ್ಸಾಗುವುದಿಲ್ವಾ? ಇದನ್ನ ನಾವು ಪ್ರಶ್ನಿಸುವ ಇಂಥ ನಾನು ಹೇಳುದು ಮಾಧ್ಯಮದವರು ಈ ಲಿಂಗ ತಾರತಮ್ಯತೆ ಇರ್ತದೆ ಸಮಾಜದಲ್ಲಿ, ಹೆಣ್ಣು ಗಂಡಿನ ಬಗ್ಗೆ ಇರುವ ತಾರತಮ್ಯ, ಹೆಣ್ಣನ್ನ ಗೌರವಿಸುವುದು ಅಂದ್ರೆ ಏನು, ಇದನ್ನ ಕಲಿಸುವಂಥದ್ದು ಬೇಕಾಗ್ತದೆ. ಕೇವಲ ರಾಮಾಯಣದಲ್ಲಿ ಸೀತೆಯನ್ನು ಹೀಗಾಯ್ತು ಅದೇ ಹೇಳಿಕೊಂಡು ಕೂತ್ಕೊಳ್ಳುವುದಲ್ಲ. ದ್ರೌಪದಿ ಅತ್ಯಾಚಾರ ಆದಾವಾಗ ಭೀಷ್ಮ ಬಹಳ ದೊಡ್ಡ ಜ್ಞಾನಿ, ವಿಧುರ ಜ್ಞಾನಿ, ಅಶ್ವತ್ಥ ದ್ರೋಣಾಚಾರ್ಯರು ಇವರೆಲ್ಲರೂ ಇದ್ರು, ದೊಡ್ಡ ದೊಡ್ಡ ಮುನಿಗಳಿದ್ರು. ಅಂಥ ಸಭೆಯಲ್ಲಿ ಒಂದು ಮನೆಯ ಸೊಸೆಯ ಅತ್ಯಾಚಾರ ಆಗ್ತಾ ಇರಬೇಕಾದ್ರೆ ತಲೆ ತಗ್ಗಿಸಿ ಕೂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇವ್ರು ಷಂಡರಾಗ್ಲಿಲ್ವಾ? ಅವ್ರು ಎಷ್ಟೇ ಜ್ಞಾನ ಇದ್ರು ಷಂಡರಾಗ್ಲಿಲ್ವಾ? ಇವತ್ತಿನ ನಮ್ಮ ಪೀಠಾಧಿಪತಿಗಳು ರಾಜಕಾರಣಿಗಳು ನಾನು ಅದೇ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ದುಡ್ಡಿಗೋಸ್ಕರ ನಿಮಗೆ ದುಡ್ಡು ಯಾರ್ದು ಆಗ್ತದೆ ಅಂತ ಹೇಳಿ ಆದರೆ ನಿಮಗೆ ಯಾವ ತತ್ವ ಆದರ್ಶ ಇಲ್ಲ. ಯಾರು ದೇವಸ್ಥಾನದ ಹುಂಡಿಯಿಂದ ದುಡ್ಡು ಕದ್ದು ಸಮಾಜ ಸೇವೆಯನ್ನ ಮಾಡುತ್ತೇವೆ ಅಂತ ಹೇಳ್ತಾರ, ದೇಣಿಗೆ ರೂಪದಲ್ಲಿ ಕೊಡ್ತಾರೆ, ಆ ದೇಣಿಗೆಯನ್ನ ತೆಗೆದುಕೊಂಡು ಬ್ರಹ್ಮಕಲಶೋತ್ಸವನ್ನ ಮಾಡಿಕೊಂಡು ಅಲ್ಲಿಗೆ ನೀವು ಅವರ ತಪ್ಪುಗಳ ಬಗ್ಗೆ ಮಾತನಾಡುವುದಿಲ್ಲ ಅಂತ ಹೇಳಿದ್ರೆ ಅವರಷ್ಟೇ ಪಾಪಿಗಳು ಈ ರಾಜಕಾರಣಿಗಳು ಇರಬಹುದು, ಈ ಸ್ವಾಮಿಗಳು ಇರಬಹುದು, ಮಾತನಾಡದೆ ಕೂತ್ಕೊಂಡ ಮಾಧ್ಯಮದವರು ಇರಬಹುದು. ಅವರು ನೀಡಿದ ಅನ್ನದಾನದಲ್ಲಿ ಕೂಡ ನಮಗೊಂದು ಪಾಲು ಬರ್ತದೆ. ನೀವಾಗಲೇ ಹೇಳಿದ ಖಂಡಿತವಾಗಲ್ಲ ಅದರೊಟ್ಟಿಗೆ ನ್ಯಾಯಾಂಗ ಕಾರ್ಯಾಂಗ ಸರ್ಕಾರಿ ದಾಖಲೆಗಳು ಇದ್ದು ಸಹ
ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ, ಒಬ್ಬ ಸಣ್ಣ ಕೃಷಿಕ ಒಂದು 5 ಸೆಂಟ್ಸ್ ಜಾಗ ಅವನ ಅವಶ್ಯಕತೆಗೋಸ್ಕರ ಅರಣ್ಯದ ಸಮೀಪದಲ್ಲಿ ಮನೆ ಮಾಡಿದರೆ ಇವರು ಬುಲ್ಡೋಸರ್ ಮಾಡ್ತಾರೆ. ಕಾನೂನು ಬಡವನಿಗೆ ಮಾತ್ರವಾ? ಇಷ್ಟೊಂದು ಈಗ ಇದು ಭೂ ಅಕ್ರಮದ ಬಗ್ಗೆ ಇಷ್ಟೊಂದು ದಾಖಲೆಗಳನ್ನು ಕೊಟ್ಟಾಗ ದಾಖಲೆಯನ್ನು ಹೇಳಿದವನಿಗೆ ಗುದ್ದು, ಅವರಿಗೆ ಜೈಲು. ಹಾ, ಇದು ಇದು ಯಾವ ನ್ಯಾಯ? ನಾವು ಬ್ರಿಟಿಷ್ ಸರ್ಕಾರದಲ್ಲಿದ್ದೇವೆಯಾ ಅನ್ನುವ ಪ್ರಶ್ನೆ ಬರ್ತದೆ. ಯಾರು ತಪ್ಪು ಮಾಡ್ತಿದ್ದಾರೆ ಅವರಿಗೆ ಶಿಕ್ಷೆ ಇಲ್ಲ, ತಪ್ಪನ್ನು ಯಾರು ಎತ್ತಿ ಹಿಡಿದಿದ್ದಾರೆ ಅವರಿಗೆ ಶಿಕ್ಷೆ. ನಾವು ತಾಂತ್ರಿಕ ವಿಷಯದಲ್ಲಿ ಮಾತನಾಡ್ತೇವೆ ಹೊರತು ನ್ಯಾಯ. ನಾನು ನಮ್ಮ ಸಂಸ್ಥೆಯಲ್ಲಿ ಒಂದು ನಾವು ಮಹಿಳಾ ನ್ಯಾಯಾಲಯ ಅಂತ ಒಂದು ಮಾಡಿದ್ದೆವು. ಇವತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೋಸ್ಕರ ಉಚಿತ ಕಾನೂನು ವ್ಯವಸ್ಥೆ ಇದೆ, ಹಾಗೆ ಇದೆ, ಇದೆಲ್ಲ ಉಂಟು. ಆದರೆ ನಾನು ಕೆಲಸ ಮಾಡಬೇಕಾದ ಅನುಭವಕ್ಕೆ ಬಂದಿದೆ, ಅವರಿಗೆ ಫ್ರೀ ಅಂತೇಳಿ. ಫ್ರೀ ಅಂತ ಹೇಳಿದ ಕೂಡಲೇ ಎಷ್ಟು ನಮಗೆ ಅದರಲ್ಲಿ ವ್ಯವಸ್ಥೆ ಉಂಟು ಅಂತೇಳಿ ನಮಗೆ ಗೊತ್ತುಂಟು. ಹಾಗೆ ಒಂದು ಹೆಣ್ಣು ಮಗಳು ನ್ಯಾಯಕ್ಕೋಸ್ಕರ ಹೋದಾಗ ನನ್ನ ಮನೆಯಲ್ಲಿ ಹೀಗೆ ಹಿಂಸೆ ಕೊಡ್ತಾರೆ ಅಂತ ಹೇಳಬೇಕಾದ್ರೆ, ಗೆಲ್ಲುವುದೇ ಒಬ್ಬ ನ್ಯಾಯ ವಕೀಲನಿಗೆ ಗೆಲ್ಲುವುದೇ ಮುಖ್ಯವಾಗಿರ್ತದೆ. ಗೆಲ್ಲಿಕ್ಕೋಸ್ಕರ ಆ ನಾಲಿಗೆಯನ್ನು ಹೇಗೆ ಬೇಕಾದರೂ ಹೊರಳಾಡಿಸ್ತಾರೆ. ಒಂದು ಹೆಣ್ಣು ಮಗಳು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ದಾಳೆ ಅಂತ ಹೇಳಿದರೆ, ಇವಳು ಬಡವಳು ಅಂತ ಹೇಳ್ತಾಳೆ, ಇಲ್ಲಿ ಬರಬೇಕಾದ್ರೆ ಮ್ಯಾಚಿಂಗ್ ಬ್ಲೌಸ್ ಮ್ಯಾಚಿಂಗ್ ಇದನ್ನು ಹಾಕಿಕೊಂಡು ಬರ್ತಾಳೆ ಅಂತ ಹೇಳಿದೆ. ಅವಳ ಒಂದು ಯಾವುದು ಶೀಲದ ಬಗ್ಗೆ ಪ್ರಶ್ನಿಸ್ತಾಳೆ ಅಂತ ಹೇಳುವಾಗ ಆ ಹೆಣ್ಣು ಮಗಳು ಓಡಿ ನನ್ನ ಹತ್ರ ಬರ್ತಾಳೆ, ಮೇಡಮ್ ನನಗೆ ಪರಿಹಾರ ಬೇಡ ಗಂಡನಿಂದ, ಆದರೆ ನನ್ನನ್ನು ಒಬ್ಬ ಕೆಟ್ಟ ಮಹಿಳೆಯಾಗಿ ಕೋರ್ಟಿನಲ್ಲಿ ಎಲ್ಲರ ಮುಂದೆ ಹೀಯಾಳಿಸುವುದನ್ನು ನನ್ನಿಂದ ಕೇಳಲಿಕ್ಕೆ ಆಗುದಿಲ್ಲ, ನನಗೆ ಬೇಡ, ನಾನು ಬೀಡಿ ಕಟ್ಟಿ ಜೀವನ ಮಾಡ್ತೇನೆ ಅಂತ. ಸೊ ಇಲ್ಲಿ ಲಿಂಗ ಸೂಕ್ಷ್ಮತೆ ಅಂತ ಹೇಳುವಂಥದ್ದು ಒಂದು ನ್ಯಾಯ ಗೆಲ್ಲಬೇಕು ಇರಬಹುದು, ಆದರೆ ನಾಲಿಗೆಯಲ್ಲಿ ಬಳಸುವ ಮಾತುಗಳು ಹೇಗಿರಬೇಕು ಇದನ್ನು ಅರ್ಥ ಮಾಡಬೇಕು. ಮಾತು ಯಾವತ್ತು ಮನಸ್ಸನ್ನು ಅರಳಿಸಬೇಕೇ ಹೊರತು ಕೆರಳಿಸಬಾರದು, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಎಲ್ಲ ರಾಜಕೀಯ ಪಕ್ಷಗಳು ಇರಬಹುದು ಜನರ ಭಾವನೆಗಳ ಜೊತೆ ಕೆರಳಿಸುವಂಥದ್ದನ್ನು ಮಾಡಿಕೊಂಡು ಇಲ್ಲಿ ಜನರ ಒಂದು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದೆ ಅಲ್ವಾ. ಇದನ್ನು ನಾವು ಒಂದು ಪತ್ರಿಕೆಯಾಗಿ ಇದನ್ನು ಖಂಡಿಸಬೇಕಾಗ್ತದೆ. ಯಾವ ಆ ರಾಜಕಾರಣಿ ಅಂಥ ಮಾತನ್ನು ಹೇಳಿದರೆ ಪ್ರತಿ ಬಾರಿ ಆವತ್ತು ನೀವು ಹೀಗೆ ಹೇಳಿದ್ರಲ್ಲ ಇವತ್ತು ಯಾಕೆ ಹೀಗೆ ಹೇಳ್ತೀರಾ? ನೋಡ್ತೇವಲ್ಲ ನಾವು ಇವತ್ತು ರಾಜಕಾರಣದಲ್ಲಿ ಒಂದು ಪಕ್ಷದಲ್ಲಿ ಸೀಟ್ ಸಿಗಲಿಲ್ಲ ಅಂದರೆ ಇನ್ನೊಂದು ಪಕ್ಷಕ್ಕೆ ಹೋಗಬೇಕಾದ್ರೆ ಹೇಳಿದ್ದನ್ನೆಲ್ಲ ಮರೆತು ಹೋಗ್ತದೆ. ಅದನ್ನು ನೆನಪಿಸಿಕೊಂಡು ಕೇಳಿಸುವಂಥ ಚಾಕಚಕ್ಯತೆ ಅಥವಾ ಆ ನೆನಪಿನ ಶಕ್ತಿ ಅಥವಾ ಓದುವಿಕೆ ಒಬ್ಬ ಪತ್ರಕರ್ತನಿಗೆ ಇಲ್ಲದ ಒಂದು ನಾವು ಪತ್ರಿಕೆ ಟಿ ವಿಯಲ್ಲಿ ಅಥವಾ ನ್ಯೂಸಿನಲ್ಲಿ ನೋಡುವಾಗ ಅವನು ಹೇಳಿದ್ದನ್ನೇ ಇವನು ಹೇಳುದಾದ್ರೆ ಇವನು ಯಾವ ಕರ್ಮಕ್ಕೆ ಇರುವುದು, ಆಂಕರ್ ಇರುವುದು ಯಾವ ಕರ್ಮಕ್ಕೆ? ಪ್ರಶ್ನಿಸ್ಲಿಕ್ಕೆ ಅವನಿಗೆ ಗೊತ್ತಿಲ್ಲ, ತಪ್ಪನ್ನು ಪುನಃ ಕೆದಕ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದ್ರೆ ಮೀನಿಂಗ್ ಕೆಲವು ಸ್ವಾರ್ಥತೆಯು ಅಲ್ಲ. ಟಿ ಆರ್ ಪಿಗೋಸ್ಕರ ಮತ್ತೆ ಆಡಿಗೋಸ್ಕರವೇ ಇವತ್ತು ಮಾಧ್ಯಮಗಳು ಕೆಲಸ ಮಾಡ್ತಾ ಇರುವಂತದ್ದು ಅಂತ ಹೇಳಿದ್ರಲ್ಲಿ ಪ್ರಶ್ನೆ ಇಲ್ಲ. ಯಾಕೆಂತ ಹೇಳಿದ್ರೆ ನಮಗೆ ಅನ್ನದ ಋಣ ಅಂತ ಹೇಳಿ ಇದ್ದವರಿಗೆ, ನಾನು ಅದೇ ಹೇಳಿದಲ್ಲ ದ್ರೌಪದಿಯ ವಸ್ತ್ರಾಪರಣ ಹಾಕಬೇಕಾದ ಅನ್ನದ ಋಣದಲ್ಲಿ ಇವರು ಇಷ್ಟೇ ವಿದ್ವಾಂಸರಾಗಿದ್ರು, ತಲೆ ತಗ್ಗಿಸಿ ಕೂತರಲ್ವಾ? ಇತಿಹಾಸದಲ್ಲಿ ಏನು ಉಳಿಯಿತು ಭೀಷ್ಮನಿಗೆ? ನನ್ನಂಥವರಿಗೆ ಭೀಷ್ಮ ಎಷ್ಟೇ ದೊಡ್ಡವನಾಗಿರ್ಬೋದು, ಶೂರನಾಗಿದ್ರು, ಒಂದು ಹೆಣ್ಣಿನ ಮಾನ ಕಾಪಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಅವನು ಶಂಡನೆ ಅಷ್ಟೇ ಹೇಳ್ತಾನೆ ನಾನು. ಹಾಗೆ ನೀವು ರಾಮಾಯಣವನ್ನ ನೋಡಿದ್ರೆ ಜಟಾಯು ಒಂದು ಹಕ್ಕಿಯಾಗಿದ್ದು ಕೂಡ ಸೀತೆಗೆ ಏನೂ ಅವನು ಸಂಬಂಧವಿಲ್ಲ, ಸೀತೆಗೆ ಯಾವ ನಿರೀಕ್ಷೆಯೂ ಇಲ್ಲ ಅವನ ಹತ್ರ ರಾವಣ ಹೊತ್ಕೊಂಡು ಹೋಗ್ಬೇಕಾದ್ರೆ. ಆದರೆ ಸಾಕ್ಷಿ ಪ್ರಜ್ಞೆ ಕಾನ್ಶಿಯಸ್ ಒಂದು ಪಕ್ಷಿಗೆ ಇದೆ, ಆದರೆ ಮನುಷ್ಯನಿಗೆ ಇಲ್ಲ ಅಲ್ವಾ? ಆವಾಗ ಅದು ರಾಮನಿಗೆ ತಿಳಿಸುವವರೆಗೆ ತನ್ನ ಪ್ರಾಣವನ್ನು ಹಿಡಿದುಕೊಂಡು ರಾವಣನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಟ್ರೈ ಮಾಡ್ತದೆ. ಅದು ಸೀತೆಗೆ ನಿರೀಕ್ಷೆ ಇರಲಿಲ್ಲ ಅವನು ನನ್ನನ್ನು ರಕ್ಷಿಸ್ಬೇಕಂತ, ಆದ್ರೆ ದ್ರೌಪದಿಗೆ ನಿರೀಕ್ಷೆ ಇತ್ತಲ್ಲ, ನನ್ನ ಮಾವಂದಿರು ಅಜ್ಜಂದಿರು ನನ್ನ ಗಂಡಂದರು ಹಾಗೆಲ್ಲ ಇರಬೇಕಾದ್ರೆ ಏನ್ ಮಾಡಿದ್ರು? ಹಾಗೆ ನಮ್ಮ ನಾವು ಇತಿಹಾಸದಲ್ಲಿ ಎಲ್ಲವೂ ದಾಖಲಾಗ್ತದೆ ಅಲ್ವಾ. ನೀವು ಒಬ್ಬ ವ್ಯಭಿಚಾರಿಯನ್ನ ಒಬ್ಬ ಅತ್ಯಾಚಾರಿಯನ್ನ ಅಥವಾ ಧರ್ಮವನ್ನು ಉದ್ಯಮ ಮಾಡಿಕೊಂಡು ಭೂ ಹಗರಣಗಳನ್ನು ಮಾಡಿಕೊಂಡು
ಇಂತಹ ವ್ಯಕ್ತಿಗಳ ಬಗ್ಗೆ ಪುಸ್ತಕಗಳು 100 ಹೊಗಳಿಕೊಂಡು ಬರಬಹುದು. ಅದರ ಜೊತೆ ದಾಖಲೆಗಳು ಸಹ ಇರ್ತದೆ, ಇತಿಹಾಸದಲ್ಲಿ ಅದು ಕಾಣಿಸಿಕೊಳ್ತದೆ. ಆವಾಗ ಈ ಪುಗ್ಗಿ ಓದಿದವರದಲ್ಲೂ ಅದು ಪಾಲು ಬರ್ತದೆ. ಅದರಲ್ಲಿ ಅವರ ಹಿರಿಯರು, ಅವರ ಹಿರಿಯರ, ನಮ್ಮ ಹಿರಿಯರು ಇಂಥ ವ್ಯಕ್ತಿಗಳ ಬಗ್ಗೆ ಪುಸ್ತಕ ಬರೆದಿದಾರಲ್ಲ ಅಂತೇಳಿ ನಾಚಿಕೆ ಆಗುದಿಲ್ಲ. ತನ್ನ ಮೊಮ್ಮಕ್ಕಳು ಕೇಳಿದ್ರೆ, ಅಜ್ಜ ಹೀಗೀಗೆ ಅವರ ಬಗ್ಗೆ ಹೀಗೀಗೆ ಹೇಳ್ತಾ ಇದ್ದಾರೆ, ನೀವು ಯಾಕೆ ಪುಸ್ತಕ ಅವರದಲ್ಲಿ ಹೀಗೆ ಹೊಗಳಿದ್ದು ಅಂತ ಕೇಳಿದ್ರೆ, ಅವ್ರು ಬದುಕಿದ್ದು ಸತ್ತಾಗೆ ಅಲ್ವಾ? ಇದು ಪ್ರಶ್ನೆ. ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡಬೇಕಾದ್ರೆ ಅವನ ಪೂರ್ವಾಪರಗಳನ್ನು ತಿಳಿದೇ ಅವನನ್ನು ಹೊಗಳಬೇಕು, ಅವನ ಬಗ್ಗೆ ಒಂದು ಪುಸ್ತಕ ಏನಾದರೂ ಬರೀ. ಇದು ಹಣಕ್ಕೋಸ್ಕರ, ಇವತ್ತು ಸಾಹಿತಿಗಳು ಹಣಕ್ಕೋಸ್ಕರ. ಸಾಹಿತಿಗಳು ಅಂದ್ರೆ ಸಮಾಜದ ಒಂದು ಸಾಕ್ಷಿ ಪ್ರಜ್ಞೆ. ಅವರು ಸಮಾಜ ಸೇವೆ ಏನು ಮಾಡಿದ್ರು ಅಂತ ಹೇಳಲ್ಲ, ಆದರೆ ಜನರಲ್ಲಿ ಒಂದು ಸಾಕ್ಷಿ ಪ್ರಜ್ಞೆಯನ್ನು ಜಾಗೃತಿಗೆ. ಶಿವರಾಮ್ ಕಾರಂತರು ಅಂತ ಹೇಳಿದರೆ, ಅವರು ಒಂದು ಮಾತನ್ನು ಹೇಳಿದರು ಅಂತ ಹೇಳಿದರೆ ಒಂದು ವಿಷಯದ ಬಗ್ಗೆ ಅದರ ಬಗ್ಗೆ ಯೋಚಿಸಬೇಕಾದ ವಿಚಾರ ಅದು. ಅಷ್ಟೊಂದು ಒಂದು ತಿಳುವಳಿಕೆಯ ಜ್ಞಾನ ಸಾಗರ ಅದು. ಅಂಥವರ ಮಾತಿಗೂ ನಮಗೆ ಧಿಕ್ಕಾರದ ಥರ ಇದ್ದಾರೆ ಅಂಥೇಳಿ. ಆದರೆ ಇವತ್ತು ರಾಜಕೀಯ ವ್ಯವಸ್ಥೆ, ಇವತ್ತು ನಾವು ನೋಡ್ತೇವೆ ನಮ್ಮ ವಿಧಾನ ಪರಿಷತ್ ಅಂದರೆ ಏನಿತ್ತು, ಇಂಥ ವ್ಯಕ್ತಿಗಳೆಲ್ಲ ಇರಬೇಕು ಅಂತ. ಇವತ್ತು ಅದು ರಾಜಕೀಯದಲ್ಲಿ ಸೀಟ್ ಗೆಲ್ಲಿಲ್ಲ ಅಂತಾರೆ, ಅವನಿಗೊಂದು ಅಶನ ವ್ಯವಸ್ಥೆ, ನಿರಾಶ್ರಿತರ ಶಿಬಿರ ಆಗಿ ಹೋಗಿದೆ. ಅಂದರೆ ಅವರು ಮತ್ತೆ ವಿರುದ್ಧ ಮಾಡಬಾರದು ಪಕ್ಷಕ್ಕೆ ಅಂತ ಹೇಳೋದಕ್ಕೆ ಅವರಿಗೊಂದು ನಾವು ಹೇಳೋದಿಲ್ಲ, ದೈವಕ್ಕೆ ಸುರಿಗೆ ಕೈ ಮುಗಿಬೇಕು ಅಂತ, ಇವರಿಗೆ ಇದು ಮಾಡಬಾರ್ದು ಅಂತ ಹೇಳುವ ರೀತಿಯಲ್ಲಿ ಇವತ್ತು ಯಾವುದೇ ವಿಚಾರಗಳು ಇರಬೇಕು, ಲಾಭ ನಷ್ಟದ ದೃಷ್ಟಿಯಲ್ಲಿ, ಪಕ್ಷದ ಲಾಭ, ಸರ್ಕಾರದ ಲಾಭ, ಲಾಭ ನಷ್ಟದಲ್ಲಿ ನೋಡುವ ಹಿನ್ನೆಲೆಯಲ್ಲಿ ನಾವು ಸಂವೇದನಾಶೀಲತೆಯನ್ನು ಕಳೆದುಕೊಳ್ತಾ ಇದ್ದೇವೆ. ನಾವು ನಮ್ಮ ಸಮಾಜಕ್ಕೆ, ನಮ್ಮ ಮಕ್ಕಳಿಗೆ ಏನು ಕೊಡಬೇಕಿತ್ತೋ, ಇವತ್ತು ಹಣವೇ ಮುಖ್ಯ ಅಂತ ಹೇಳುವಂಥದ್ದನ್ನು ನಾವು ಮಕ್ಕಳಿಗೆ ಕಲಿಸ್ತಾ ಇದ್ದೇವೆ. ಒಂದು ಕೆಲಸ, ಕಾಯಕವೇ ಕೈಲಾಸ ಅಂತ ಹೇಳಿದ ಬಸವಣ್ಣನನ್ನು ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳಿದರು. ಧರ್ಮವೇ ಧರ್ಮ, ಏನಂದರೆ ಕಾಯಕ ಮಾಡುವುದೇ ಧರ್ಮ, ಜಾತಿ ಧರ್ಮ ಯಾವುದೂ ಇಲ್ಲ, ಕೆಲಸ ಮಾಡಬೇಕು ಅಂತ ಹೇಳಿಕೊಂಡು ಎಲ್ಲ ಕೆಳವರ್ಗದವರನ್ನೆಲ್ಲರನ್ನು ಸೇರಿ ಲಿಂಗಾಯತ ಧರ್ಮ ಅಂತ ಒಂದು ಇದನ್ನು ಕಟ್ಟಿದರು. ಆದರೆ ಇವತ್ತು ಪುನಃ ಅದರಲ್ಲಿ ಪಂಚಮರು ಇವರು ಅವರು ಅಂತ ಹೇಳಿಕೊಂಡು ಡಿವೈಡ್, ಎಲ್ಲಿ ಹೋಗ್ತದೆ ಜಾತಿ ಜಾತಿ ಅಂತ ಒಡೆದಾಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ನಾರಾಯಣ ಗುರುಗಳು ಅಂತ ಹೇಳಿದರು, ನಾರಾಯಣ ಗುರುಗಳು ಇಟ್ಟದ್ದು ಕನ್ನಡಿಯನ್ನು, ಆತ್ಮ, ನಿನ್ನ ಆತ್ಮವನ್ನು ನೋಡಿಕೊಂಡು ಬದುಕು ಅಂತ. ಆದರೆ ಇವತ್ತು ನಾರಾಯಣ ಗುರುಗಳಿಗೆ ಒಂದು ದೇವಸ್ಥಾನ ಕಟ್ಟುವಂಥದ್ದು, ಅಂದರೆ ಅವರ ಮೂಲ ತತ್ವವನ್ನೇ ನಾವು ಮರೆತು ಎಲ್ಲರನ್ನು ದೇವರು ಮಾಡಲಿಕ್ಕೆ ಹೊರಡುವಂಥದ್ದು. ಅಂಬೇಡ್ಕರ್ರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು, ಅದಕ್ಕೋಸ್ಕರ ಶಿಕ್ಷಣ ಬೇಕು, ಆರ್ಥಿಕವಾಗಿ ಮುಂದೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೇ ನಮಗೆ ಅಂಬೇಡ್ಕರ್ ತತ್ವ ಆದರ್ಶ ಅಂತ ಹೇಳ್ತವೆ. ಆದರೆ ಶಿಕ್ಷಣಕ್ಕೆ ಇವತ್ತು ಎಷ್ಟು ಒತ್ತು ಕೊಟ್ಟಿದೆ ಸರ್ಕಾರ, ಫ್ರೀ ಎಜುಕೇಷನ್ ಕೊಡ್ತಾ ಇದೆ, ಎಲ್ಲವನ್ನು ಮೀಸಲಾತಿ ಇದೆ. ಎಲ್ಲ ಹಾಗಿದ್ದರೂ ದಲಿತರ ಪರಿಸ್ಥಿತಿ ಆ ರೀತಿ ಇರಬೇಕಾದ್ರೆ ಮೇಲ್ವರ್ಗದವರಿಗೆ ಎಲ್ಲವೂ ಅವರಿಗೆ ಅಂತ ಹೇಳುವ ಒಂಥರ ಏನು ಮನಸ್ಸಿನ ಒಳಗೆ ಒಂಥರ ಸಿಟ್ಟು ಅವರ ಮೇಲೆ ಆ ರೀತಿ ಬರ್ತಾ ಇದೆ. ಆದರೆ ಇವತ್ತು ಇಷ್ಟೊಂದು ಭೂ ಅಕ್ರಮಗಳು, ಅದರ ಬಗ್ಗೆ ದಾಖಲೆ ಸಹಿತ ಅಕ್ರಮ, ದೊಡ್ಡ ದೊಡ್ಡ ಕುಳಗಳು, ಧಾರ್ಮಿಕ ಮುಖಂಡರು ಇರಬಹುದು, ಮಠಾಧಿಪತಿಗಳು ಇರಬಹುದು, ಅಥವಾ ದೊಡ್ಡ ದೊಡ್ಡ ಮಿನಿಸ್ಟರ್ಗಳು ಇರ್ಬೋದು, ಇವರೆಲ್ಲರೂ ಸರ್ಕಾರಿ ಜಾಗಗಳನ್ನು ಭೂ ಕಬಳಿಕೆ ಮಾಡಿದ್ದಾರೆ. ಇಲ್ಲಿ ನಮ್ಮಲ್ಲಿ ಈಗ ನಾಗರಿಕ ಸೇವಾ ಟ್ರಸ್ಟ್ನಲ್ಲಿ ಅದರದ ಬಹಳಷ್ಟು ದಾಖಲೆ ಸಹಿತ ಕೊಟ್ಟಿದೆ. ಆ ದಾಖಲೆಗಳ ಭೂ ಕಬಳಿಕೆಯದ್ದ ಕಾನೂನಿನಲ್ಲಿ ಅದು ಇದಾದ ಕೂಡಲೇ ನ್ಯಾಯ ಬಂದರೆ ಆ ಭೂ ಕಬಳಿಕೆಯಲ್ಲಿ ಆ ಭೂಮಿ ಮೊದಲು ಯಾರಿಗೆ, 50% ಭೂಮಿ ಬರುವಂಥದ್ದು ದಲಿತರಿಗೆ. ಇವತ್ತು ನಾವು ಒಂದು ನಾಗರಿಕ ಸೇವಾ ಟ್ರಸ್ಟ್ ದಲಿತರ ಬಗ್ಗೆ ಒಂದು ಅಧ್ಯಯನವನ್ನು ಮಾಡಿತ್ತು. ಎಷ್ಟು ಜನರಿಗೆ ಭೂಮಿ ಇಲ್ಲ, ಮನೆ ಇಲ್ಲ, ವಿದ್ಯಾಭ್ಯಾಸದ ಮಟ್ಟ ಏನುಂಟು, ನೀರಿನ ವ್ಯವಸ್ಥೆ, ಎಲ್ಲ ಪ್ರಾಥಮಿಕ ಒಂದು ಮನುಷ್ಯನ ಜೀವನಕ್ಕೆ ಏನೆಲ್ಲ ಬೇಕು ಆ ಎಲ್ಲ ಸೌಕರ್ಯಗಳಿಂದ ಇವರು ಎಷ್ಟು ವಂಚಿತರಾಗಿದ್ದಾರೆ ಅಂತ ಹೇಳಿದ್ರು ಅಂಕಿ ಅಂಶದವರೆಗೆ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದೆ. ಬೆಳ್ತಂಗಡಿ ತಾಲೂಕಿದ್ದು 5,000 ಕುಟುಂಬದ್ದು
ತುಂಬಾ ವರ್ಷ ಆಯಿತು, ಈಗ ಅದು ಸ್ವಲ್ಪ ಬದಲಾವಣೆಗಳು ಆಗಿದೆ. ಸರ್ಕಾರದ ಅಭಿವೃದ್ಧಿ ಯೋಜನೆಗಳು ಕೆಲವು ಮುಟ್ಟಿದೆ, ಇಲ್ಲ ಅಂತ ನಾನು ಹೇಳುವುದಿಲ್ಲ. ಆದರೂ ಡಿ ಸಿ ಮನ್ನಾ ಭೂಮಿಗೆ ಹೋರಾಟಗಳನ್ನು ಮಾಡ್ತಾ ಇದ್ರು ಪ್ರತಿ ಮೀಟಿಂಗ್ನಲ್ಲಿ. ಏನಾಯಿತು? ಏನಾಗಲಿಲ್ಲ. ಹಾಗೆ ರಾಜ್ಯ ಮಟ್ಟದ ನಾಯಕರು ಆಯಿತು, ಸ್ಥಳೀಯರಿಗೆ ಅಷ್ಟು ಇದಾಗುವುದಿಲ್ಲ. ರಾಜ್ಯ ಮಟ್ಟದ ನಾಯಕರು ಏನು ಮಾಡ್ತಾ ಇದ್ದಾರೆ? ಇಷ್ಟು ಭೂ ಅಕ್ರಮಗಳ ಬಗ್ಗೆ ಭೂರಹಿತರಿಗೆ ಸಿಗಬೇಕು. ಈಗ ಧರ್ಮಸ್ಥಳದಲ್ಲಿ ಇರುವಷ್ಟು ದಲಿತರ ನಿಕೃಷ್ಟ ಸ್ಥಿತಿ ಬೇರೆ ಯಾವ ತಾಲೂಕಿನಲ್ಲಿಯೂ ಇರಲಿಕ್ಕಿಲ್ಲ. ಹಾಗಿದ್ದರೂ ಸಹ ಆ ದಲಿತರಿಗೆ ಭೂಮಿ ಸಿಗಲಿಕ್ಕೆ ದಲಿತ ಸಂಘಟನೆಗಳ ನಾಯಕರು ಎಷ್ಟು ಪ್ರಯತ್ನಿಸ್ತಾ ಇದ್ದಾರೆ? ಈಗ ಇಷ್ಟು ದಾಖಲೆಗಳನ್ನಿಟ್ಟುಕೊಂಡು ನಾಗರಿಕ ಸೇವಾ ಟ್ರಸ್ಟ್ ಹೋರಾಡಬೇಕಾದ ಅವಶ್ಯಕತೆ ಇಲ್ಲ. ಈ ಭೂಮಿಯ ವಿಚಾರವನ್ನು ಇಟ್ಟುಕೊಂಡು ದಲಿತ ಸಂಘಟನೆಗಳು ಕುದುರೆಯನ್ನು ನೀರಿನವರೆಗೆ ತೆಗೆದುಕೊಂಡು ಹೋಗಬೇಕು. ಕುಡಿಬೇಕು ಯಾರು? ನೀರು ಕುಡಿಬೇಕು ಯಾರು? ಕುದುರೆ ಅಲ್ವಾ? ಸೊ ಇಲ್ಲಿ ನನಗೆ ಪ್ರಶ್ನೆ ಇರುವಂಥದ್ದು, ದಲಿತ ಸಂಘಟನೆಗಳು ಈ ಇಶ್ಯೂಗಳನ್ನು ತೆಗೆದುಕೊಂಡು ಯಾಕೆಂತ ಹೇಳಿದರೆ ಅವ್ರಿಗೆ ಸರ್ಕಾರ ಸದ್ ದಲಿತರು ಧ್ವನಿ ಎತ್ತಿದಾಗ ಸರ್ಕಾರ ಸಹ ಬಗ್ಗುತ್ತದೆ. ಈಗ ಇಲೆಕ್ಷನ್ ಬಂತು, ಇದೇ ಎಜೆಂಡಾವನ್ನು ಒಂದು ತೆಗೆದುಕೊಂಡು ಭೂರಹಿತರು ದಲಿತರು ಎದ್ದು ನಿಲ್ಲಿ ನೋಡುವ, ಯಾವ ಸರ್ಕಾರವನ್ನು ಅಲ್ಲಾಡಿಸ್ಲಿಕ್ಕೆ ಆಗುದಿಲ್ಲ? ಸರ್ಕಾರ ಅಲ್ಲ, ಕಾನೂನಾತ್ಮಕವಾಗಿ ಅವರಿಗೆ ಸಿಗಬೇಕು. ಕಾನೂನು ಅವರ ಹಕ್ಕು, ಅವರ ಹಕ್ಕನ್ನ ಸಂಘಟನಾತ್ಮಕವಾಗಿ ಯಾಕೆ ಪಡ್ಕೊಳ್ಳುದಿಲ್ಲ ಅಂತ ನನ್ನ ಪ್ರಶ್ನೆ. ಅಂದ್ರೆ ಚಿಂತನೆಗಳು ಕಡಿಮೆ ಇದೆಯಾ, ಅಥವಾ ಭಯವ, ನಾಯಕರುಗಳಿಗೆ ಭಯವ? ಅರ್ಥ ಆಗ್ತಾ ಇಲ್ಲ ನನಗೆ. ಸಂಘಟನೆಯಲ್ಲಿ ನೀವು ತೊಡಗಿತಾರೆ ಅಂತೇಳಿ ಮನೆಗೆ ಹೋಗ್ಬೇಕಾದ್ರೆ ನಾವು ಮನೆಗೆ ಬರ್ತೇವೆ ಅಂತ ಹೇಳುದು ಗ್ಯಾರಂಟಿ ಇರುವುದಿಲ್ಲ. ಬ್ರಹ್ಮ ಬರ್ದದ್ದು ಒಂದೇ ಸರ್ತಿ ಸಾಯ್ತಾರೆ. ನನಗೆ ಬಹಳಷ್ಟು ಜನ ಹೇಳ್ತಾರೆ, ನೀವು ಸ್ವಲ್ಪ ಜಾಗ್ರತೆ ಮಾಡಬೇಕು, ಹೆದರಿಕೆ ಆಗ್ತದೆ. ಹುಟ್ಟಿದ ನಂತರ ಸಾವು ಇದ್ದೇ ಇರ್ತದೆ, ಆದರೆ ಸಾಯ್ಬೇಕಂತೇಳಿ ಬದುಕಿನಲ್ಲಿ ಹೆದರಿ ಹೆದರಿ ಸಾಯುವುದಂದ್ರೆ ಅದು ಪ್ರತಿನಿತ್ಯದ ಸಾವು. ಮನುಷ್ಯನಾಗಿ ಬದುಕಬೇಕಾದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಅವನಿಗೆ ಮಾತನಾಡಲಿಕ್ಕೆ ಸಾಧ್ಯ ಇದ್ರೆ ಮಾತ್ರ ಅದು ಸ್ವಾತಂತ್ರ್ಯ ಮತ್ತು ಅದು ಬದುಕು. ಅದು ಇಲ್ಲದೆ ಹೆದರಿ ಹೆದರಿಕೊಂಡು ನಡುಗಿ ನಡುಗಿಕೊಂಡು ತಲೆ ಕಿತ್ತುರಿಸಿಕೊಂಡು ಯಾರದೋ ಆಶ್ರಯದಿಂದ ನಿಮ್ಮ ಕೃಪೆಯಿಂದ ನಾನು ಇಲ್ಲಿ ಮಾತನಾಡ್ತಾ ಇದ್ದೇನೆ ಅಂತ ಹೇಳುವಂತ ಪರಿಸ್ಥಿತಿ ಬರ್ತದೆ ಅಂತ ಹೇಳಿದ್ರೆ ಅದು ಬದುಕು ಅಲ್ಲ, ಅದು ಜೀವನ ಅಲ್ಲ. ಸೊ ನೀವು ಬೋಧನೆ ಎಷ್ಟೋ ಮಾಡ್ಬೋದು, ಆದರೆ ನಮ್ಮದೇ ಕಾನ್ಷಿಯಸ್ ರಾತ್ರಿ ನಿದ್ದೆ ಬೀಳುವುದಿಲ್ಲ ಅಂತ ಹೇಳಿದ್ರೆ ಅದರಷ್ಟು ದೊಡ್ಡ ಶಿಕ್ಷೆ ಯಾವುದೂ ಇಲ್ಲ. ಒಂದು ತಾಯಿ ತಂದೆಯರಿಗೆ ಸಂತೋಷ ಅಂತ ಹೇಳಿದರೆ ತನ್ನ ಮಕ್ಕಳು ಸುಖವಾಗಿ ಇರುವಂಥದ್ದು, ತನ್ನ ಮಕ್ಕಳು ನೆಮ್ಮದಿಯಾಗಿರುವಂಥದ್ದು, ತನ್ನ ಹೆಂಡತಿ ಸುಖದಲ್ಲಿ ಇರುವಂಥದ್ದು. ಇದನ್ನೂ ಸಹ ಇಲ್ಲದೆ ಪೇಪರ್ನಲ್ಲಿ ದೊಡ್ಡ ವ್ಯಕ್ತಿ ಅಂತ ಎಲ್ಲರೂ ಹಾಡಿ ಹೊಗಳಿದ್ರೆ ಏನು ಇದು ಬರ್ತದೆ? ಇದನ್ನು ನಮ್ಮ ನಾಯಕರುಗಳು ತಿಳ್ಕೊಳ್ಳೋದಿಲ್ಲ. ರಾಜಕೀಯ ನೇತಾರ ಅಥವಾ ಸ್ಥಾನಕ್ಕೋಸ್ಕರ ಇಷ್ಟು ಕೆಳಮಟ್ಟಕ್ಕೆ ಇಳಿಬೇಕಾ ಅಂತ ಹೇಳುವಂಥ ಪ್ರಶ್ನೆ ಯಾಕೆ ಕಾಡುವುದಿಲ್ಲ? ನೀವು ಇಂಥ ಇದನ್ನು ಮಾಡಬೇಕಾದ್ರೆ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಮಕ್ಕಳ ಕಣ್ಣಲ್ಲಿ ಕಣ್ಣಿಟ್ಟು ನಿಮಗೆ ಮಾತನಾಡಲಿಕ್ಕೆ ಯೋಗ್ಯತೆ ಇರ್ತದ? ಇದನ್ನು ಪ್ರತಿಯೊಬ್ಬ ನಾಯಕನಾದವನು ತನ್ನನ್ನು ತಾನು ಪ್ರಶ್ನಿಸಿಕೊಳ್ಬೇಕು. ಇದು ನನಗೆ ಕಾಡುತ್ತಿರುವ ಇವತ್ತು ಇಂದಿನ ಒಂದು ಪ್ರಸ್ತುತ ಸನ್ನಿವೇಶಗಳನ್ನು ನೋಡಬೇಕಾದ್ರೆ ಇವರಿಗೂ ಆತ್ಮಸಾಕ್ಷಿ ಸತ್ತೋಗಿದೆ, ಇವರ ಮನೆಯವರಿಗೂ ಕಾಡ್ತಾ ಇಲ್ವಾ ಅಂತ ನನಗೆ ಅನ್ನಿಸ್ತುವಂಥದ್ದು. ಇವರ ಮಕ್ಕಳು ಮೊಮ್ಮಕ್ಕಳು ಒಂದು ಪ್ರಶ್ನೆಯನ್ನು ಕೇಳಿದರೆ ಬಾಯಿ ಮುಚ್ಚಿ ಕೂತ್ಕೋ ಅಂತ ಹೇಳ್ಬೋದು, ಆದರೆ ರಾತ್ರಿ ಇಡೀ ಅದು ಕ್ಲಿಕ್ಕಾಗೋದಿಲ್ವಾ ಅಂತ ನನಗೆ ಹೇಳೋದು. ಬಾಯಿ ಮುಚ್ಚಿ ಕೂತ್ಕೊಳಿಸೋದು ಸುಲಭ, ನೀವು ಬಾಯಿ ಮುಚ್ಚಿ ಕೂತ್ಕೋ ಅಂತ ಹೇಳ್ತೀರಿ ಅಂತ ಹೇಳಿದರೆ, ಪ್ರಶ್ನಿಸುವವರ ಮೇಲೆ ಕೇಸುಗಳನ್ನು ಹಾಕ್ತೀರಿ ಅಂತ ಹೇಳಿ ಅಂದರೆ, ಮಾಧ್ಯಮವನ್ನು ಬಾಯಿ ಮುಚ್ಚಿಸ್ಲಿಕ್ಕೆ ನೀವು ನೋಡ್ತೀರಿ ಅಂತ ಹೇಳಿದರೆ ನಿಮಗೆ ಎಷ್ಟು ಭಯವಿದೆ? ಅದರಲ್ಲಿ ಅರ್ಥ ತಾನು ಬದುಕಿಲ್ಲ, ತನಗೆ ಅಸ್ತಿತ್ವ ಇಲ್ಲ ಅಂತ ಹೇಳೋದು ನಾವು ಜಗಜ್ಜಾಹೀರು ಮಾಡಿಕೊಂಡ ಹಾಗೆ ಆಗ್ತದೆ. ಹಾಗಾಗಿ ನನಗೆ ನಾನು ಹೇಳೋದು, ಒಬ್ಬ ವ್ಯಕ್ತಿಗೆ ಆತ್ಮಸಮ್ಮಾನತೆ ಇರಬೇಕು. ಹಾಗೆ ಕಣ್ಣಲ್ಲಿ ಕಣ್ಣಿಟ್ಟು ಧೈರ್ಯದಲ್ಲಿ ಬದುಕಬೇಕು. ಆಕ್ಸಿಡೆಂಟ್ ಆಗ್ತದಂತೇಳಿ ನಾವು ಮಾರ್ಗದಲ್ಲಿ ನಡೆಯದೇ ಇದ್ದೇವ, ಹಾಗಿರುವಾಗ ಯಾರೋ ಒಬ್ಬ ನನ್ನನ್ನು ಕೊಲ್ತಾನೆ ಅಂತ ಹೆದರಿಕೊಂಡು ಕೂತ್ಕೊಳ್ಳಿಕ್ಕೆ ಆಗ್ತದ? ಆ ಶನಿ
ಶನಿಗೆ ಹೆದರಿಕೊಂಡು ಒಬ್ಬ ಇದರ್ ಮಾಡಿದಂತ ಬೆದರ್ಪುಂಡೆಲ್ಲಲ್ಲಿ ಬಿದಿರಿನ ಒಳಗೆ ಅಡಿಗೆ ಕೂತದ್ದು, ಅದು ಶನಿ ದೆಸೆ ಅವನಿದ್ದು ಅಲ್ವಾ. ಮನೆ ಇರ್ಬೇಕಾದ ಮಹಾರಾಜ ಬೆದಿರಿನ ಒಳಗೆ ಕೂತ ಅಡಿಗೆ ಕೂತಿದ್ದಾನೆ ಅಂತ ಹೇಳಿದ್ರೆ ಅದು ದೆಸೆ. ಹಾಗೆ ಆಚೆ ಈಚೆ ಯಾರು ಕಮಾಂಡೋಗಳನ್ನು ಸೆಕ್ಯೂರಿಟಿ ಗಾರ್ಡ್ಗಳನ್ನು ಇಟ್ಟು ಕಾರಲ್ಲಿ ಇಳಿಯುವುದು ಕಾರಲ್ಲಿ ಬರುವುದು ಇದೊಂದು ಜನ್ಮವ. ಈಗ ಎರಡು ಶಿವಗಣಗಳನ್ನು ಇಟ್ಟು ಬದುಕುವುದು ಕೂಡ ಒಂದು ಜನ್ಮವ. ಯಾವ ಗಣಗಳನ್ನು ಇಟ್ಟುಕೊಳ್ಳಿ, ರಿವಾಲ್ವರ್ ಇಟ್ಟುಕೊಂಡು ಪೊಲೀಸ್ ನಮ್ಮ ಜೊತೆ ಇರುವುದು ಅಂತ ಹೇಳಿದ್ರು ಸಹ ನಮಗೆ ವೈಯಕ್ತಿಕ ಬದುಕು ಹಾಳಾಗೋದಿಲ್ವಾ? ಹೌದೌದು. ನೀವು ಶ್ರೀಮಂತರಾಗಿರ್ಬೋದು, ನಿಮ್ಮ ಮನೆಯಲ್ಲಿ ಒಂದು ಮಗು ಇರ್ತದೆ, ನನ್ನ ಮನೆಯಲ್ಲಿ ಒಂದು ಮಗು ಇರ್ತದೆ, ಅದು ಸಹ ಮೂತ್ರ ಮಾಡ್ತದೆ ನೆಲದಲ್ಲಿ ಮತ್ತೆ ಪತ ಪತ ಅಂತ ಕೈ ಹೊಡಿತದೆ, ಅವಾಗ ಎಷ್ಟು ಖುಷಿ ಆಗ್ತದೆ ನಮಗೆ ಅಲ್ವಾ? ಸೊ ಅದೇ ಸಂವೇದನಾಶೀಲತೆ. ಅದು ಶ್ರೀಮಂತರ ಮಗುವಿಗೂ ನೋವಾದ್ರೆ ಅವರ ತಾಯಿಗೆ ನೋವಾಗ್ತದೆ, ಹಾಗೆ ಬಡವರ ಮಗುವಿಗೂ ಸಹ ನೋವಾದ್ರೆ ಆ ತಾಯಿಯಾದವಳಿಗೆ ನೋವಾಗಿಯೇ ಆಗ್ತದೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಶ್ರೀಮಂತ ಅತ್ಯಾಚಾರ ಇರ್ಬೋದು, ಯಾವುದೇ ರೀತಿಯಲ್ಲಿ ಜಾತಿ ಧರ್ಮ ಅದರ ಬಡವ ಶ್ರೀಮಂತ ಅಂತ ನೋಡುವಂಥದ್ದಲ್ಲ. ಎಲ್ಲರ ಮೈಯಲ್ಲಿ ಹರಿಯುವುದು ರಕ್ತ, ಎಲ್ಲರಿಗೂ ಸಂವೇದನೆಗಳು ಇರುತ್ತದೆ, ಎಲ್ಲರಿಗೂ ಪಂಚಭೂತಗಳು ಇವೆ ಅಲ್ವಾ? ಒಂದಕ್ಕೆ ಇದಲ್ಲ. ಹಾಗಿರ್ಬೇಕಾದ್ರೆ ನಾವು ಸಮಾನತೆಯ ನೆಲೆಯಲ್ಲಿ ಒಂದು ಕ್ರೌರ್ಯರಹಿತ ಸಮಾಜವನ್ನು ಕಟ್ಟುವುದು ನಮ್ಮ ಜವಾಬ್ದಾರಿ. ಅಲ್ಲಿ ಸಂಶಯಗಳು ಹೆದರಿಕೆಗಳು ಇದ್ರೆ ಯಾರಿಗೂ ಬದುಕಲಿಕ್ಕೆ ಆಗದು. ಹೆದರಿಕೆ ಇದ್ದಲ್ಲಿ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರ್ಬೇಕಾದ್ರೆ ನಾವು ಬುದ್ಧಿವಂತರ ಜಿಲ್ಲೆ ಅಂತ ಬರೆದುಕೊಳ್ತೇವಲ್ಲ, ಬೆನ್ನೆಲುಬಿಲ್ಲ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಅಂತ ಬೇರೆಯವರು ಹೇಳ್ತಾರೆ. ಇಂಥ ಘಟನೆಗಳು ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಗ್ತಿದ್ರೆ ಹಣಗಳು ಉರುಳುತ್ತಿತ್ತು ಮೇಡಮ್ ಅಂತ ಎಷ್ಟೋ ಜನ ಹೆಣ್ಣು ಮಕ್ಕಳು ನನ್ನ ಹತ್ರ ಹೇಳಿದಿದೆ. ನೀವೇನು ಬುದ್ಧಿವಂತರ ಜಿಲ್ಲೆ ನರಸತ್ತವರಾಗಿದ್ದಾರಲ್ಲ ಅಂತ ಹೇಳ್ಬೇಕಾದ್ರೆ ಎಷ್ಟೊಂದು ಶೇಮ್ ಅಲ್ವಾ ನಮಗೆ? ಬೇಸರದ ವಿಷಯ. ನಮ್ಮ ಮಕ್ಕಳು ನಾವು ಅಷ್ಟು ಪ್ರೊಟೆಕ್ಟಿವ್ ಮಾಡಿಕೊಂಡು ಏನು ಪ್ರಯೋಜನ? ಪ್ರಶ್ನಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಹೇಳಿ ಆದ್ರೆ ತಪ್ಪನ್ನು ತಪ್ಪು ಅಂತ ಹೇಳಲಿಕ್ಕೆ ಅಪ್ಪನೇ ಆಗಿರ್ಬೋದು, ಅಪ್ಪ ನೀನು ಹೇಳಿದ್ದು ಇದು ಸರಿಯಲ್ಲ ಹೇಳುವ ರೀತಿಯಲ್ಲಿ ಉಂಟು. ನನಗೆ ಇದು ಇಷ್ಟ ಆಗಲಿಲ್ಲ, ನೀನು ಮಾಡುದು ಸರಿಯಲ್ಲ ಅಂತ ಹೇಳಿ ಮಕ್ಕಳು ಸಮೇತ ಅಪ್ಪನನ್ನು ಕೇಳಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದರೆ ಈ ಸಮಾಜ ಖಂಡಿತವಾಗ್ಲೂ ಚೆನ್ನಾಗಲಿ ಆಗಿರ್ತದೆ. ಅದರ್ವೈಸ್ ಮುಂದಿನ ದಿನಗಳಲ್ಲಿ ನಾವು ಖಾಲಿ ಮೆಟೀರಿಯಲಿಸ್ಟಿಕ್ ಆಗಿ ಸುಖ ಸಂಪತ್ತುಗಳ ಕಡೆಗೆ ಹೋದರೆ ನಮ್ಮ ಗೋರಿಯನ್ನು ನಾವೇ ಮಾಡುವಂತ ಉತ್ತಮ ಶಿಕ್ಷಣವನ್ನು ಕೊಡಬೇಕು ಮಕ್ಕಳಿಗೆ. ಉತ್ತಮ ಶಿಕ್ಷಣದ ಜೊತೆಗೆ ಉತ್ತಮ ಶಿಕ್ಷಣ ಅಂದ್ರೆ ಏನು ಅಂತ ಹೇಳಿದ್ರೆ ಇವತ್ತು ಫ್ಯಾನು ಎ ಸಿ ಇರುವಂತದ್ದು ಹಾಲ್ ಅಂತೇಳಿ ತಿಳ್ಕೊಂಡಿದ್ದಾರೆ. ಬಿಲ್ಡಿಂಗ್ ಚೆನ್ನಾಗಿರುವುದಲ್ಲ, ಮಾನವೀಯತೆ ನೈತಿಕತೆ ಕಾಯಕವೇ ಕೈಲಾಸ, ಯಾವುದು ಕಡಿಮೆ ಅಲ್ಲ. ಪೋಸ್ಟ್ ಮ್ಯಾನ್ ಇದ್ದ ಮಗನಿಗೂ ಧರ್ಮಾಧಿಕಾರಿಯ ಮಗನು ಒಂದೇ ಅಂತ ಹೇಳುದು ಶಾಲೆಯಲ್ಲಿ ತೋರಿಸ್ಬೇಕು. ಇದು ಏನಾಗ್ತದೆ ಅಲ್ಲಿ ಮಾಸ್ಟರ್ ಸಮೇತ ನಮಸ್ಕಾರ ಮಾಡುದು ಧನಿಗಳ ಮಗಳು ಅಂತ ಹೇಳಿದ್ರೆ ಎಲ್ಲಿ ಬಂತು? ಎಲ್ಲಿ ಬಂತು? ಶ್ರೀಮಂತರ ಮಕ್ಕಳಿಗೆ ಯೂನಿಫಾರ್ಮ್ ಯಾಕೆ ಇರುವುದು ಶಾಲೆಯಲ್ಲಿ? ಇದು ಯಾವುದು ಅರ್ಥ ಆಗುದಿಲ್ಲ ನಮಗೆ. ಸೊ ನಮ್ಮ ಮಾನಸಿಕವಾಗಿ ನಮ್ಮ ಮಾನಸಿಕ ಗುಲಾಮಿತನದಿಂದ ನಾವು ಹೊರಗೆ ಬರಬೇಕು. ಶ್ರೀಮಂತ ಬಡವ ಎನ್ನುವಂಥ ಪ್ರಜ್ಞೆ ಮಕ್ಕಳಲ್ಲಿ ಖಂಡಿತವಾಗ್ಲೂ ಬರಬಾರ್ದು. ಎಲ್ಲರೂ ಸಮಾನರು, ಎಲ್ಲರೂ ಜೊತೆಯಾಗಿ ಮಣ್ಣಿನಲ್ಲಿ ಆಡುವ, ಆವಾಗ ಎಲ್ಲರೂ ಬಿಸಿ ಊಟವನ್ನು ಒಟ್ಟಿಗೆ ಊಟ ಮಾಡುವ. ಬಿಸಿ ಊಟದ ಕಲ್ಪನೆ ಯಾಕೆ? ಸಮಾನತೆ. ಇದನ್ನೆಲ್ಲವನ್ನು ಶಾಲೆಯಲ್ಲಿ ಊಟ ಮಾಡದೆ ಮನೆಯಿಂದ ತಕೊಂಡು ಬರ್ತಾನೆ ಅಂತ ಹೇಳಿದ್ರೆ ಆ ಮಗುವಿಗೆ ಇಲ್ಲ. ವಿದೇಶದ ಬಗ್ಗೆ ಹೇಳ್ತಾರಲ್ಲ ಇವರು, ವಿದೇಶದಲ್ಲಿ 7ನೇ ಕ್ಲಾಸಿನವರೆಗೆ ಅದೇ ಊರಿನಲ್ಲಿ ಕಲಿಬೇಕು, ಆವಾಗ ಆ ಶಾಲೆ ತನ್ನಷ್ಟೇ ಒಳ್ಳೆದಾಗ್ತದೆ. ಯಾಕೆ ನನ್ನ ಮಗು ಸಹ ಅದೇ ಶಾಲೆಗೆ ಹೋಗ್ತೇನೆ ಹೇಳುವಾಗ ನಾನು ಕಾಂಟ್ರಿಬ್ಯೂಟ್ ಮಾಡ್ತೇನೆ ಆ ಶಾಲೆಗೆ. ಇದು ಶ್ರೀಮಂತರ ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಂ ದೊಡ್ಡ ದೊಡ್ಡ ಶಾಲೆಗಳು, ಬಡವರ ಮಕ್ಕಳಿಗೆ ಸರ್ಕಾರಿ ಶಾಲೆ, ತಾರತಮ್ಯಗಳು ಅಲ್ಲಿಯೇ ಸ್ಟಾರ್ಟ್ ಆಯಿತು. ಸೊ ಸರ್ಕಾರದ ಆದ್ಯತೆ ಆಗಿರಬೇಕು ಫ್ರೀ ಎಜುಕೇಷನ್, ಫ್ರೀ ಮೆಡಿಕಲ್ ಏಡ್, ಮತ್ತೆ ಊಟಕ್ಕೆ ಒಂದು ವ್ಯವಸ್ಥೆ. ಶ್ರೀಮಂತಿಕೆಯ ಕಾರಣದಿಂದಲೇ ಈ ರೀತಿಯ ಇವತ್ತು ಸೌಜನ್ಯದಂತ ಹೆಣ್ಣು ಮಕ್ಕಳ ಕೊಲೆ ಮತ್ತು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡ್ತಿರುವುದು ಮತ್ತೆ ಹಣದ ಅಹಂಕಾರದಿಂದ ಅದನ್ನು ಮುಚ್ಚಾಕಿರುವಂತದ್ದೆಲ್ಲ ಕೂಡ ನಡೆಯುತ್ತಾ ಇದೆ. ಏನೆಂದರೆ ಯಾವಾಗ ನಾವು ಪ್ರಶ್ನಿಸ್ಲಿಕ್ಕೆ ಇದು ಇದು ಹೆದರಿಸಿ ಇಟ್ಟದ್ದು, ಅವರು ಭಯಂಕರ ಅಂತೆ, ಅವರು ಭಯಂಕರ ಹತ್ರ ಅವರ ವಿರುದ್ಧ ಹೋದ್ರೆ ಕೊಲೆ ಆಗ್ತದೆ ಅಂತ ನನಗೆ ಎಷ್ಟೋ ಜನ ಹೇಳಿದ್ದಾರೆ. ನಿಮಗೆಲ್ಲ ಯಾಕೆ ಬೇಕಿತ್ತು ಅವರು ಆ ರೀತಿ ಮಾಡ್ತಾರಲ್ವಾ ಅಂತ ನಾನು ಹೇಳಿದೆ. ಅಯ್ಯೋ ಅವ್ರಿಗೆ ಇಷ್ಟಿಷ್ಟು ದೊಡ್ಡ ಉಪಾಧಿಗಳು ಇವೆ ಅಂತ, ಅದೆಲ್ಲ ಪೇಪರ್ನಲ್ಲೋ ನಮ್ಗೆ ಗೊತ್ತಿಲ್ವ ಊರಲ್ಲಿ ಅಂತ. ಇದು
ಏನು ಒಬ್ಬ ವ್ಯಕ್ತಿಯ ಬಗ್ಗೆ ಇವ್ಯಾಲ್ಯೂಯೇಷನ್ ರಿಪೋರ್ಟ್, ನಿಜವಾಗ್ಲೂ ದೂರದ ಬೆಟ್ಟ ನುಣ್ಣಾಗೆ ಇವ್ಯಾಲ್ಯೂಯೇಷನ್ ರಿಪೋರ್ಟ್ ನಮ್ಮ ಬಗ್ಗೆ ಏನು ಇರುತ್ತೆ ಅಂತ ಹೇಳುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹೊಗಳಿದ ಕೂಡಲೇ ಅದು ಸತ್ಯವಲ್ಲ. ಯಾರು ಹೊಗಳ್ತಾನ ಅವನು ಅವನ ಬೆನಿಫಿಟ್ಗೋಸ್ಕರ ಹೊಗಳ್ತಾನಂತ ನಮಗೆ ಗೊತ್ತಿದ್ರೆ ಅವಾಗ ಸಾಕು. ನೀವು ನಾನು ಯಾವಾಗ್ಲೂ ಹೇಳ್ತೇನೆ, ಯಾವ್ದಾದ್ರು ನಮಗೆ ಪ್ರಶಸ್ತಿ ಬಂದ್ರೆ ನಾನು ಹೇಳ್ತೇನೆ ಇದು ನಮಗೆ ಬಂದದ್ದು ಅಲ್ಲ, ನಮ್ಮ ಸಂಸ್ಥೆಗೆ. ನಾನು ಅಸ್ಥಿರ, ನಾವು ಸುಸ್ಥಿರ. ನಾನು ಅಂತೇಳಿ ಬಂದ ಕೂಡಲೇ ನನ್ನ ಅಧಪತನ ಆಯ್ತು. ನಾವು ಸುಸ್ಥಿರ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಮನೆಯಲ್ಲಿ ಯಾವುದೇ ಅವಾರ್ಡಿನ ಫೋಟೋಗಳು ಇರಕೂಡದು. ಇದು ನಮ್ಮದೊಂದು ಇದು, ನಮ್ಮ ಮನೆಯಲ್ಲಿ ಯಾವುದೇ ನಮ್ಮ ಅವಾರ್ಡಿದ ಫೋಟೋ ಇಲ್ಲ. ಈ ಫೋಟೋಗಳನ್ನ ಇಟ್ಟಾಗ ನಡೆದಾಡ ಮಂಜುನಾಥ ಬರ್ತಾರೆ. ಯಾಕೆಂದ್ರೆ ನಮ್ಮ ಮಕ್ಕಳಿಗೆ ನಮ್ಮ ಅಪ್ಪ ಅಮ್ಮ ಏನೋ ದೊಡ್ಡದು ಅಂತ ಅನಿಸ್ಲಿಕ್ಕೆ ಕೊಡುದು. ಇಂಥದ ಸಣ್ಣ ಸಣ್ಣ ಪಥ್ಯಗಳನ್ನ ನಾವು ಆಚರಿಸ್ಬೇಕು. ಆವಾಗ ಅಹಂಕಾರ ನಮ್ಮ ಮಕ್ಕಳಲ್ಲಿ, ಅಪ್ಪನ ಹೆಸರು ಹೇಳಿಕೊಂಡು ನಾನು ಬದುಕಬಾರ್ದು, ನನ್ನ ಸ್ವಂತ ಒಂದು ಐಡೆಂಟಿಟಿ ಅಂತ ಹೇಳಿ ಬೇಕಾಗಿರ್ತದೆ. ಅವರ ಮಗಳು ಅಂತ ಹೇಳಿಕೊಂಡು ನಮ್ಮ ಮಕ್ಕಳಿಗೆ ಅವಾರ್ಡ್ ಬರುದು ಅಲ್ಲ. ಅವರ ಜ್ಞಾನ ಅವರ ಇದೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ದೇಣಿಗೆ ಸಿಗ್ಬೇಕು ಅಂತ ಹೇಳಿದ್ರೆ ಯಾರನ್ನು ಸಹ ನೀವು ಎಷ್ಟು ಹೇಳ್ತಾ ಇರ್ತದೆ, ಸ್ವಂತ ಅಮ್ಮನ ಅಂತ ಹೇಳಿ ಕಾಲು ಹಿಡಿಯದಿದ್ರು ಸಾಕು, ಯಾರನ್ನು ಬೇಕಾದ್ರೆ ನೀವು ಕಾಲು ಹಿಡಿತೀವಿ. ದೇಣಿಗೆ ಕೊಟ್ಟವರನ್ನು ಅತಿಥಿಗಳಾಗಿ ಕರೆಯುವುದು ಇವತ್ತು ಒಂದು ವ್ಯಾಯಾಮನ ಇದೆ. ಅವರಿಗೆ ಸಮಾಜಕ್ಕೆ ಏನಾದ್ರೂ ತಿಳುವಳಿಕೆ ಕೊಡುವಷ್ಟು ಜ್ಞಾನ ಇದೆಯಾ? ಅವ್ರು ಮಾದರಿಯಾಗಿದ್ದಾರಾ ಅಂತ ಹೇಳಿ, ಅತ್ಯಾಚಾರಿ ಆಗಿರ್ಬೋದು ಅಥವಾ ಅತ್ಯಾಚಾರಕ್ಕೆ ಬೆಂಬಲ ನೀಡಿದವನಾಗಿರ್ಬೋದು. ಇವತ್ತು ದೇವಸ್ಥಾನಗಳಿಗೆ 4 ಲಕ್ಷ, 5 ಲಕ್ಷ, 6 ಲಕ್ಷ ದೇಣಿಗೆ ಕೊಟ್ಟ ತಕ್ಷಣ ಅವನು ದೊಡ್ಡ ಅತಿಥಿಯಾಗಿ ಕರೆಯುವಂತದ್ದು ಕೂಡ ನಡೀತಾ ಇದೆ. ಹಣದ ಮೂಲ ಯಾವುದು? ಆ ವ್ಯಕ್ತಿಯ ಮೂಲ ಮೂಲ ಅಂತ ಹೇಳಿದ್ರೆ ನಾನು ಜಾತಿ ಹೇಳ್ತಾ ಇರುದಲ್ಲ, ಅವನ ಬಿಹೇವಿಯರ್, ಅವನದು ಸ್ವಭಾವ, ಅವನು ಸಮಾಜವನ್ನು ಗೌರವಿಸ್ತಾನ ಏನು ಅಂತ ಹೇಳುವಂಥದ್ದನ್ನು ಮುಖ್ಯವಾಗಿರ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳದೆ ನಾವು ಖಂಡಿತ, ನಾನು ಒಂದು ವೇದಿಕೆಯಲ್ಲಿ ಹೋಗಬೇಕಾದ್ರೆ ನನ್ನ ವೇದಿಕೆಯಲ್ಲಿ ಕೂತ್ಕೊಳ್ಳುವ ವ್ಯಕ್ತಿಗಳು ಹೇಗೆ ಅಂತ ನಾನು ತಿಳಿದುಕೊಳ್ಳದೆ ನಾನು ವೇದಿಕೆಗೆ ಹೋಗುದಿಲ್ಲ. ಒಮ್ಮೊಮ್ಮೆ ಗೊತ್ತಿಲ್ಲದೆ ತಪ್ಪಾಗ್ತದೆ, ಆವಾಗ ಅದನ್ನು ಕೂಡಲೇ ಇದು ನನಗೆ ಒಪ್ಪಿಗೆ ಇರಲಿಲ್ಲ ಅಂತ ಅಲ್ಲಿಯೇ ಹೇಳುವಂಥದ್ದನ್ನು ನೇರವಾಗಿ ಹೇಳುವಂಥದ್ದು ಇರಬೇಕೇ ಹೊರತು ಎಂತ ಮಾಡುದು, ದುಡ್ಡಿಗೆ ಮಾಲಿನ್ಯ ಇಲ್ಲ, ಹಾಗೆ ಹೋಗಿ ಒಂದು ಅಡ್ಡ ಬಿದ್ದದ್ದು ತಂದದ್ದು. ಇದು ಎಲ್ಲ ದೇವಸ್ಥಾನದವರು ಹೇಳುದು ಇದೇ ಮಾತನ್ನು. ಒಂದು ಬ್ರಹ್ಮ ಕಲಶ ಕಲೆಕ್ಷನ್ ಆಗಬೇಕಲ್ಲ, ಈಗ ಕೊಡ್ತಾರಲ್ಲ, ಅದಕ್ಕೋಸ್ಕರ ಬೇಗ ಮುಗಿಸುದು. ಇಂಥ ಮಾತುಗಳನ್ನು ಕೇಳಿಸಿಕೊಳ್ಬೇಕಾಗಿದೆ ಅಂತ ದುರಂತ ಅಲ್ವಾ? ಇಂಥ ಮಾತುಗಳನ್ನು ಕೇಳಿಸಿಕೊಳ್ಳುವಂಥದ್ದು ಇವತ್ತು ಮಠಾಧಿಪತಿಗಳು, ಧರ್ಮಾಧಿಕಾರಿಗಳು, ರಾಜಕೀಯ ನೇತಾರರು ಇಂಥದ್ದನ್ನೆಲ್ಲ ಕೇಳಿಸಿಕೊಳ್ಳೋದುಂಟಲ್ಲ, ಅದು ಶೋಭೆಯ ಅಂತ ನಾಚಿಗೆ ಆಗೋದಿಲ್ವಾ ಅಂತ ನನಗೆ ನನಗೆ ಕಾಡುತ್ತಿರುವ ಇದು. ಒಂದು ಒಬ್ಬ ಸಾಮಾಜಿಕ ಕಾರ್ಯಕರ್ತೆಯಾಗಿ, ಒಬ್ಬ ತಾಯಿಯಾಗಿ ನನಗೆ ಕಾಡುವಂಥ ಪ್ರಶ್ನೆಗಳು ಇದು. ಶಾಲೆಯ ಒಂದು ಹೆಣ್ಣು ಮಗುವಿಗೆ ಅದೇ ಇಲ್ಲಿ ಅತ್ಯಾಚಾರ ಆಯಿತು ಅಂಥೇಳಿ ಆದರೆ ಅಧ್ಯಾಪಕರಿಂದ ಆಗ್ತದೆ ಅಂತ ಹೇಳಿದರೆ ಎಲ್ಲ ಹೆತ್ತವರು ಅದನ್ನು ಪ್ರತಿಭಟಿಸಬೇಕಾದ ವಿಚಾರ ಆದರೂ ನಾವು ಹೇಗೆ ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ಲಿಕ್ಕೆ? ನಾನು ನಾನೇ ಒಂದು ಕೇಸನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ಅಧ್ಯಾಪಕರು ಜನಮೆಚ್ಚಿದ ಶಿಕ್ಷಕ, ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದವರು ಅಂಥವರು ನನ್ನಲ್ಲಿ ಹೇಳಿದ್ರು, ಮೇಡಮ್ ನಿಮ್ಮ ಜೀವ ವೈವಿಧ್ಯ ದಾಖಲಾತಿಯನ್ನು ನಾನು ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಮಾಡಿದ್ದೀರಾ? ಹೌದು. ನಾನು RSS ಕೆಲಸ ಮಾಡಿದ್ದೇನೆ. ಹೌದು. ನಿಮಗೆ RSS ಅದನ್ನು ಅತ್ಯಾಚಾರ ಮಾಡಿ ಅಂತ ಹೇಳಿ ಕೊಟ್ಟಿದ, ಅಥವಾ ಜೀವ ವೈವಿಧ್ಯ ದಾಖಲಾತಿಯನ್ನು ಮಾಡಿದ್ದೀರಿ ಅಂತ ಹೇಳಿದಕ್ಕೆ ಇದಕ್ಕೆ ಕ್ಷಮೆ ಉಂಟಾ ಅಂತ ಕೇಳಿದೆ. ಇಲ್ಲಿ ನನ್ನ ಪ್ರಶ್ನೆ, ಅವರು ಬೇರೆ ಒಳ್ಳೆ ಕೆಲಸ ಇರಬಹುದು, ಪಾಠ ಚೆನ್ನಾಗಿ ಮಾಡಿರ್ಬೋದು, ಅತ್ಯಾಚಾರಕ್ಕೆ ಪಾಠ ಒಳ್ಳೆದು ಮಾಡಿದ್ದಾರೆ, ಆದರೆ ಇದಕ್ಕೆ ಕ್ಷಮೆ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನೀವು ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡಿರಬಹುದು, ಹಾಗಂತ ಮಾಡಿದ ಈ ತಪ್ಪು ಕೆಲಸಗಳಿಗೆ ಕ್ಷಮೆ, ಅದು ಅದಕ್ಕೆ ಕಾಂಪನ್ಸೇಟ್ ಮಾಡ್ಲಿಕ್ಕೆ ಆಗುತ್ತಾ? ಪೇಜ್ ಆಗಬಾರ್ದಲ್ವಾ? ಒಂದು ಕೆಲಸವನ್ನು ಇಷ್ಟು ಚಿಕ್ಕ ಒಂದು ಕೆಲಸವನ್ನು ತೋರಿಸಿ ಇಷ್ಟು ನೀವು ತಪ್ಪುಗಳನ್ನು ಹಿಂದಿನಿಂದ ಮಾಡ್ತೀರಿ ಅಂತ ಹೇಳಿದರೆ ಅದಕ್ಕೆ ಅದನ್ನು ಕ್ಷಮಿಸಬೇಕು, ಅದನ್ನು ಮಾತನಾಡಬಾರ್ದು, ಇದು ಹಿಂದೂ ಸಂಘಟನೆ ಇನ್ನೊಂದು ಅಂತ ಹೇಳುವುದು ಅದು ಯಾವ ಧರ್ಮ, ಯಾವ ನ್ಯಾಯ? ಇದು ಅರ್ಥ ಆಗೋದಿಲ್ಲ. ಇದು ಕಾಡುವಂಥದ್ದು, ಇದು ನಿದ್ದೆಯನ್ನು ಓಡಿಸ್ತದೆ, ನಿದ್ದೆ ಬರೋದಿಲ್ಲ. ನಮ್ಮ ದೇಶದ ಪರಿಸ್ಥಿತಿ, ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ಏನು ಅಂತ ಒಬ್ಬ ತಾಯಿಯಾಗಿ ಆತಂಕ ಆಗ್ತದೆ. ಏನೇ ಆಗಲಿ, ಸಾಮಾಜಿಕ ಒಬ್ಬ ಹಿರಿಯ ಕಾರ್ಯಕರ್ತೆಯಾಗಿ
ತಾವು ಮಾಡಿದಂಥ ಹೋರಾಟಗಳು ಹಾಗೂ ತಮ್ಮ ಸಂಸ್ಥೆಯ ಹೋರಾಟಗಾರರು ಕೂಡ ನಡೆಸಿದಂಥ ಹೋರಾಟಕ್ಕೆ ಜಯವಾಗಲಿ. ಅದೇ ರೀತಿ ನಮ್ಮ ದೇಶವನ್ನೇ ತಲ್ಲಣಗೊಳಿಸಿರುವಂಥ ಸೌಜನ್ಯ ಹೋರಾಟಕ್ಕೂ ಕೂಡ ಆದಷ್ಟು ಬೇಗ ನ್ಯಾಯ ಸಿಗಲಿ. ಭೂ ಕಬಳಿಕೆಯಿಂದ ಯಾರಿಗೆಲ್ಲ ಅನ್ಯಾಯವಾಗಿದೆ ಅವರಿಗೆ ಎಲ್ಲರಿಗೂ ಕೂಡ ಸಿಗಬೇಕಾದಂತಹ ಭೂಮಿ ಕೂಡ ಸಿಗಲಿ. ಅದೇ ರೀತಿಯಲ್ಲಿ ನಡೆದಂತಹ ಎಲ್ಲ ಈ ಅತ್ಯಾಚಾರ ಕೊಲೆಗಳಿಗೆ ಕೂಡ ಆದಷ್ಟು ಬೇಗ ನ್ಯಾಯ ಸಿಗಲಿ ಅನ್ನುವಂತಹ ಆಶಯದೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದೇವೆ. ಧನ್ಯವಾದಗಳು ಮೇಡಮ್.